ಹಾಗೆ ಅವನು ಅದನ್ನು ಸ್ವೀಕಾರ ಮಾಡ್ತಾನೆ, ಮತ್ತು ಅದನ್ನು ಹೇಗೆ ಅನುಭವಿಸ್ತಾನೆ, ಮತ್ತು ಹಾಗೆ ಕಿಂಗ್ಡಮ್ ಕಟ್ತಾನೆ. ರಾತ್ರಿ ಒಳಗೆ ಕೂತ್ಕೊಂಡು ಕತ್ನ ಸ್ಲಿಟ್ ಮಾಡ್ತಾನೆ, ಬಾಡಿ ಹಾಕ್ಕೊಳ್ತಾನೆ, ಅಲ್ಲೇ ಮರ್ಡರ್ ಮಾಡ್ತಾನೆ, ಎತ್ಕೊಂಡೋಗಿ ದೂರದ ಔಟ್ಸ್ಕರ್ಟ್ಸು ಇಂಗ್ಲೆಂಡಲ್ಲಿ ತೊಗೊಂಡೋಗ್ಬಿಟ್ಟು ಬಿಸಾಕ್ಬಿಡ್ತಾನೆ. ಆಮೇಲೆ ಡಿ ಡಿ ರವಿ, ಕವಳ, ಆಮೇಲೆ ಈ ಕಡೆ ಸೈಡು ಸುನಿಲ ಅನ್ ಟೀಮು, ಈ ಕಡೆ ತನ್ವೀರ್ ಅನ್ ಟೀಮು, ಏನು ಒಳಗಡೆ ಇಲ್ಲ. ಅಷ್ಟೊತ್ತಿಗಾಗಲೇ ಎಲ್ಲ ಎಲ್ಲೋದ್ರೂ ಇವ್ರು ಹೋಗ್ಬೇಕಾದಾಗ ಒಳ್ಳೆ ಸ್ಟೋರಿಗಳು ಮಾಡಿದರು ಇದರಲ್ಲಿ, ಕ್ರೈಮ್ ಸ್ಟೋರಿ. ಈ ಕಡೆ ಕಾಕತ್ಕರು, ಈ ಕಡೆ ರವಿ ಬೆಳಗೆರೆ, ಏನು ಚಿಂದಿಯೇ ಬರೆಸ್ಬಿಟ್ಟಿದ್ರು ಇವ್ನು ಹಿಂಗೆ, ಇವ್ನು ಈ ಥರ. ನಮಸ್ಕಾರ, ಗೌರೀಶ್ ಅಕ್ಕಿ ಸ್ಟುಡಿಯೋದ ಆಫೀಸರ್. ಈ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸೊ ನಮ್ಮನ್ನು ಇದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್, ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್, ನಾವು ಸುಮಾರು ವಿಚಾರಗಳ ಬಗ್ಗೆ, ಕ್ರಿಮಿನಲ್ಗಳ ಬಗ್ಗೆ, ಕ್ರೈಮ್ ಬಗ್ಗೆ ಮಾತಾಡಿದ್ದೀವಿ. ನೀವು ಒಂದು ಸಲ ಮಾತಾಡ್ತಿರ್ಬೇಕಾದ್ರೆ ಒಂದು ವಿಚಾರ ಹೇಳಿದ್ದಂಗೆ ನೆನಪಿದೆ, ಏನಂದರೆ ಕ್ರಿಮಿನಲ್ಗಳಿಗೆ ಭಾಳ ಥರದ ಕ್ರಿಮಿನಲ್ಲು, ರೌಡಿಸಮಲ್ಲಿ ಭಾಳ ಥರದ ರೌಡಿಸಮ್ ಬಗ್ಗೆ ಹೇಳಿದ್ರಿ. ಒಂದು ಅನಕ್ಷರಸ್ಥ ಅನ್ಎಜುಕೇಟೆಡ್ ಆಗಿರುವಂಥ ವ್ಯಕ್ತಿ ಒಂದು ಪಾತಕ ಲೋಕ ಕೇಳಿದ್ರೆ ಏನಾಗುತ್ತೆ, ಮತ್ತು ವೈಟ್ ಕಾಲರ್ ಅಂದರೆ ಎಜುಕೇಟೆಡ್ ಆಗಿರುವಂಥ ವ್ಯಕ್ತಿಗಳು ಕೂಡ ಕ್ರೈಮ್ ಮಾಡೋದನ್ನು, ಚೀಟಿಂಗ್ ಕೇಸ್ಗಳಲ್ಲಿ ಭಾಗಿಯಾಗಿರೋದನ್ನು ನಾವು ಆವಾಗ ನೋಡ್ತಾ ಇರ್ತೀವಿ. ಸೊ ಆದರೆ ಒಂದು ತುಂಬ ನಮ್ಮ ಇಡೀ ದೇಶದಲ್ಲಿ, ನಮ್ಮ ಭಾರತದಲ್ಲಿ ಒಂದು ಅತ್ಯುನ್ನತ ನಾವು ಅಂದ್ಕೊಳ್ಳೋಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಂದರೆ IIMಗಳು ಮತ್ತು IITಗಳು, ಅಂದರೆ ಒಂಥರ ತುಂಬ ತುಂಬ ಬ್ರೈನಿ ಆಗಿರುವಂಥ ವ್ಯಕ್ತಿಗಳು ಅಲ್ಲಿ ಹೋಗ್ತಾರೆ ಅಂಥೇಳಿ. ಸೊ ಆ ಥರದ ವ್ಯಕ್ತಿಗಳು ಅಂದರೆ ತುಂಬ ಇಂಟೆಲಿಜೆಂಟ್ ಅಂದ್ಕೊಂಡಿರುವಂಥ ರ್ಯಾಂಕ್ ಸ್ಟೂಡೆಂಟ್ಗಳು ಕೂಡ ಕ್ರೈಮ್ಗೆ ಹಿಡಿಯುವಂಥದ್ದು ಸಾಧ್ಯತೆ ಇದೆಯಾ ಸರ್? ಆ ಥರದ ಕೇಸ್ ಅನ್ನೋದ್ರೆ ನೀವು ನೋಡಿದರೆ ನಿಮ್ಮ ಕರಿಯರಲ್ಲಿ? ಸರ್, ಇದನ್ನು ತುಂಬ ದಿವಸದಿಂದಲೇ, ಭಾಳ ದಿವಸದಲ್ಲೇ ನಾನು ಇದನ್ನು ಹೇಳಬೇಕು ಅಂದ್ಕೊಂಡಿದ್ದೆ. ಈ ಏನು ಈ ಒಂದು ಪ್ರಕರಣ ಇದೆಯಲ್ಲ, ಈ ಪ್ರಕರಣ ಒಂಥರ ನನ್ನನ್ನು ಹಾಗೆ ಹಿಡಿದಿಟ್ಬಿಟ್ಟಿದೆ ಭಾಳ ದಿವಸದಿಂದ. ಇದು ಸರ್, ಇದು ನನ್ನ ಲೆಕ್ಕದಲ್ಲಿ ಒಬ್ಬ ಬುದ್ಧಿವಂತ ಆದವನು, ಆಮೇಲೆ ಆ ಮನುಷ್ಯ ಹೇಗೆ ಅವನು ಅಪರಾಧಕ್ಕೆ ಲೋಕಕ್ಕೆ ಒಳಗಡೆಗೆ ಬಂದರೆ ಹೇಗೆ ಅವನು ಅದನ್ನು ಸ್ವೀಕಾರ ಮಾಡ್ತಾನೆ, ಮತ್ತು ಅದನ್ನು ಹೇಗೆ ಅನುಭವಿಸ್ತಾನೆ, ಮತ್ತು ಹಾಗೆ ಕಿಂಗ್ಡಮ್ ಕಟ್ತಾನೆ, ಮತ್ತು ಅವನು ಬದುಕೋಕ್ಕೆ ಸಲುವಾಗಿ, ಮತ್ತು ಬೇರೆಯವ್ರನ್ನೆಲ್ಲನೂ ಬದುಕೋಕ್ಕೆ ಸಲುವಾಗಿ ಏನೆಲ್ಲ ಮಾಡ್ತಾನೆ ಅಂತ ಅನ್ನುವಂಥದ್ದು ಈ ಒಂದು ಕೇಸ್ ಏನಿದೆಯಲ್ಲ, ಭಾಳ ನಾನು ನೋಡಿದಂಥ ಕ್ರಿಮಿನಲಲ್ಲಿ ಸರ್, ನಾನು ಇಷ್ಟು ಕ್ರಿಮಿನಲ್ಗಳು ನೋಡಿದ್ದೀನಿ, ಇಷ್ಟು ಸೈಕೋಪಾತ್ಗಳು ನೋಡಿದ್ದೀನಿ. ಈಸ್ ಆಲ್ಸೋ ಸೈಕೋ ಅಂದರೆ ಮೀನ್ ಟು ಸೇ, ಅವನು ಒಳಗಡೆಗೆ ಬಂದು ಒಳಗಡೆಗೆ ಸಿಗಾಕ್ಕೊಂಡು ಆ ಸರ್ಕಮ್ಸ್ಟೆನ್ಸಸ್ಗೆ ಸಿಗಾಕೋಬಿಟ್ಟು ಆಮೇಲೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ಅಪರಾಧಗಳನ್ನ ಮಾಡಿಕೊಂಡು ಹೆಂಗೋದ ಅನ್ನುವಂಥದ್ದು ನೋಡೋಕ್ಕೋದಾಗ ನಾನು ಇವನನ್ನು ಒಂಥರದಲ್ಲಿ ಸೈಕೋ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಈ ಮನುಷ್ಯನ ಹಲವಾರು ಸೈಕೋಗಳನ್ನ ನಾವು ನೋಡಿದ್ದೀವಿ, ತುಂಬ ಸೈಕೋಗಳನ್ನ ಹಿಡಿದಿದ್ದೀವಿ, ಅವ್ರು ಮಾತಾಡಿಸಿದ್ದೀವಿ, ಅವ್ರು ಯಾಕೆ ಕೊಲೆಗಳು ಮಾಡ್ತಾರೆ, ಮತ್ತು ಅದರಿಂದ ಏನು ಅವ್ರ ಉಪಯೋಗ, ಅವ್ರ ಮನಸ್ಥಿತಿಗಳಾಗೆ, ಅದರಿಂದ ಯಾಕೆ ತೃಪ್ತಿ ಸಿಗ್ತದೆ ಅವ್ರಿಗೆ ಅಂತೇಳಿ ಅಂತ. ಬಟ್ ಈ ಮನುಷ್ಯನ ನಾನು ಕೊನೆಯ ಭಾಗದಲ್ಲಿ ಅವನನ್ನು ಹಿಡಿದು ಮಾತಾಡಿಸ್ಬೇಕು ಅನ್ನುವಂಥ ಆಸೆ ಇತ್ತು. ಏನು ಇಷ್ಟೊಂದು ಡಿಸೈನ್ಸ್ ಆಫ್ ಕ್ರಿಮಿನಲ್ ಕ್ರೈಮ್ನ ಇವನು ಮಾಡ್ತಾನಲ್ಲ, ಇವನನ್ನು ಪೂರ್ತಿಯಾಗಿ ಇವನನ್ನು ಸ್ಟಡಿ ಮಾಡಬೇಕು, ಒಂದು ಎನ್ಸೈಕ್ಲೋಪೀಡಿಯಾ ತಯಾರು ಮಾಡಬೇಕು ಅಂತ ನಂಗೆ ಭಾಳ ಆಸೆ ಇತ್ತು ಒಂದು. ಬಟ್ ಅದಕ್ಕೆ ಫುಲ್ ಸ್ಟಾಪ್ ಆಗಿಬಿಡ್ತದು, ಅಂದರೆ ಅವನು ಅಬ್ರಪ್ಟಾಗಿ ಅವನು ಇದಾದ್ರಿಂದ ನಮಗೆ ಅದರಿಂದ ಅವನನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಅವನನ್ನು ಆತ್ಮದಲ್ಲಿರ್ತಕ್ಕಂಥದನ್ನ ಕೊನೆಯ ಭಾಗದಲ್ಲಿ ತೆಗೆದಕ್ಕೆ ಆಗದೆ ಹೋಗ್ಬಿಡ್ತ ಅವನನ್ನು. ಸರ್, ಇವನು ಬಂದು ನಾಗೇಂದ್ರ ರೆಡ್ಡಿ ಅಂತ ಹೇಳಿ ಅಂತ. ಇವನು 2001 IIT ಮದ್ರಾಸ್ಲಿ ಕಂಪ್ಲೀಟ್ ಮಾಡ್ತಾನೆ. ಈಸ್ ಎ ಸಚ್ ಎನ್ ಇಂಟೆಲಿಜೆಂಟ್. ಆಫ್ಟರ್ ದಟ್ ಒಂದು ಸೌತ್ ಇಂಡಿಯಾ ಎಲೋಪೇಜಸ್ ಅಂತೇಳಿ, ಈಸ್ ಫ್ರಮ್ ಹೈದರಾಬಾದ್. ಹೌದು, ಅವ್ರ ತಂದೆ ಬಂದು ಅಮೃತ್ ರಾಜ್ ಅಂತ, ಅವ್ರ ತಾಯಿ ಬಂದು ತರಂಗಿಣಿ ಅಂತೇಳಿ ಅಂತ, ಅವನಿಗೆ ಒಬ್ಳು ತಂಗಿ ಇರ್ತಾಳೆ ಶಾಲಿನಿ ಅಂತೇಳಿ ಅಂತ. ಇವನು ಕಂಪ್ಲೀಟ್ ಮಾಡ್ಕೊಳ್ತಾನೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತಾನೆ ಹೈದರಾಬಾದಲ್ಲಿ. ಅದಾದಮೇಲೆ IIT ಮದ್ರಾಸಲ್ಲಿ IIT ಕಂಪ್ಲೀಟ್ ಮಾಡ್ಕೊಳ್ತಾನೆ. ಮಾಡ್ಕೊಂಡಾದ್ಮೇಲೆ ಹೈದರಾಬಾದಲ್ಲಿ ಇಂಡಿಯನ್ ಸೌತ್ ಇಂಡಿಯನ್ ಎಲ್ಲೋ ಪೇಜಸ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಸ್ವಲ್ಪ ದಿವಸ. ಅವನಿಗೆ ಏನಿದು ಇದು ಯಾವುದು ಸರಿ ಇಲ್ಲ, ಇದು ಏನಿದು ಮಾಡೋದು, ಇದು ಸರಿ ಇದಲ್ಲ, ಅವನಿಗೆ ಅದು ಅನ್ನಿಸ್ತಾ ಇರಲ್ಲ. ಅವನ ತಂಗಿ ಒಬ್ಳು ಇರ್ತಾಳೆ ಶಾಲಿನಿ ಸರ್, ಅವನಿಗೆ ಅವ ಮಟ್ಟಕ್ಕೆ ಆ ತಂಗಿ ಅಂದರೆ ಓವರ್ ಪೊಸೆಸಿವ್ ಸಿಂಡ್ರೋಮ್ ಅಂತ ಕರೀತಾರೆ ಅದಕ್ಕೆ. ಒಬ್ಬ ಮನುಷ್ಯನಿಗೆ ಪೊಸೆಸಿವ್ನೆಸ್ ಇರಬೇಕು. ಆ ಓವರ್ ಪೊಸೆಸಿವ್ನೆಸ್ ಸಿಂಡ್ರೋಮ್ ಬಂದುಬಿಟ್ರೆ ಆ ಮನುಷ್ಯನಿಗೆ ಅವಳ ಸೆಕ್ಯೂರಿಟಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಅವಳ ಸೆಕ್ಯೂರಿಟಿ ಏನಾದರೂ ಯಾರಾದರೂ ಬ್ರೇಕ್ ಮಾಡ್ತಾರೆ ಅನ್ನುವಂಥದ್ದೇ ಅವ್ರ ತಲೆಯಲ್ಲಿ ಪ್ರತಿ ದಿವಸ ಓಡುತ್ತೆ. ಅದು ಅದು ಭಾಳ ಇನಿಷಿಯಲ್ ಸ್ಟೇಜಲ್ಲಿ ಅದನ್ನ ಕಂಪ್ಲೀಟ್ ಮಾಡಬೇಕು. ಈ ಅಣ್ಣ ತಂಗಿದ್ರ ಮಧ್ಯೆ ಏನು ಇದು ಓವರ್ ಪೊಸೆಸಿವ್ ಸಿಂಡ್ರೋಮ್ ಬರುತ್ತೆ. ಇದರಲ್ಲಿ 100,000 ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಒಬ್ರಿಗೆ ಬರುತ್ತೆ ಅಂತ ಇರುತ್ತೆ. ಅಂದರೆ ತಂಗಿಗೆ ಯಾರಾದ್ರೂ ಏನಾದರೂ
ಮಾತಾಡಿಸ್ತಾ ಇದ್ರು ಅವ್ರಿಗೆ ಏನಾದರೂ ನನ್ನ ತಂಗಿಗೆ ಮಾಡಿಬಿಡ್ತಾರಾ, ನನ್ನ ತಂಗಿಗೆ ತೊಂದರೆ ಮಾಡಿಬಿಡ್ತಾರಾ ಅನ್ನುವಂಥದ್ದೇ ಇದ್ರದ್ದು ಓವರ್ ಪೊಸಿಸಿವ್ ಸಿಂಡ್ರೋಮ್ ಕತೆ. ಅದರಲ್ಲಿ ಇವನು ಸಿಕ್ಕಾಕ್ಕೊಬಿಟ್ಟಿದ್ದ. ಇವನು ಸ್ಕೂಲಲ್ಲಿ ಓದ್ತಾ ಇರಬೇಕಾದಾಗಲೇ ದೊಡ್ಡ ಗಲಾಟೆಗಳಿವು, ಕಾಲೇಜಿಗೆ ಬಂದಾಗಲೇ ಗಲಾಟೆಗಳು. ಅವಳಿಗೆ ಯಾರಾದರೂ ಮಾತಾಡಿಸಿದ್ರೆ, ಏನಾದರೂ ಅವಳ ಬಗ್ಗೆ ಮಾತಾಡಿಬಿಟ್ರೆ ಒಂಥರ ವ್ಯಾಘ್ರ ಆದಂಗೆ ಆಗ್ಬಿಡ್ತಾನೆ. ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ, ಏನು ಮಾಡ್ಬಿಡ್ತಾರೋ ನನ್ನ ತಂಗಿಗೆ ಅನ್ನುವಂಥದ್ದು ಭಾಳ ಅವನಲ್ಲಿ ತುಂಬ ಬೆಳೀತಾ ಬೆಳೀತಾ ಅವ್ರು ಏನೆಲ್ಲ ಟ್ರೀಟ್ಮೆಂಟ್ ಮಾಡಿಸೋಕೆ ಹೋಗ್ತಾರೆ, ಡಾಕ್ಟ್ರ್ಗಳ ಹತ್ರ ಹೋಗ್ತಾರೆ, ಈ ಟ್ರೀಟ್ಮೆಂಟ್ಗೆಲ್ಲ ಭಾಳ ಕರ್ಕೊಂಡು ಹೋಗ್ತಾರೆ ಅವ್ರ ತಂದೆ ಅಮೃತ ರಾಜನ್. ಭಾಳ ಎಲ್ಲ ಕಡೆಯೂ ಅವ್ರು ಕರ್ಕೊಂಡು ಹೋಗಾದ್ಮೇಲೆ ಅವ್ರು ಹೇಳ್ತಾರೆ, ಸರ್ ಇದಕ್ಕೆ ಟ್ರೀಟ್ಮೆಂಟ್ಗಳು ಅಂತೇನಿಲ್ಲ, ಕೌನ್ಸಿಲಿಂಗ್ ಅಂತೇನಿಲ್ಲ, ಇದನ್ನು ನೀವೇ ಮನೆಯಲ್ಲಿ ಈ ಥರ ನೀವು ಅವನನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು, ಅವನಿಗೆ ತಿಳುವಳಿಕೆಗಳು ಕೊಡಬೇಕು, ಈ ಸಂಬಂಧಪಟ್ಟಾಗೆ ಆ ಥರ ಆದಾಗ ಅವನಿಗೆ ಕೂಸ್ಕೊಂಡು ಹೇಳುವಂಥದ್ದೆಲ್ಲ ಮಾಡಬೇಕು, ಆ ಟೈಮ್ದೆಲ್ಲ ಹೇಳ್ಕೊಂಡು ಬರಬೇಕು. ಇವನು ಎಲ್ಲೋ ಕರ್ಕೊಬಂದು ಇವನಿಗೆ ಮೆಡಿಸಿನ್ ಕೊಡ್ತಕ್ಕಂಥದ್ದು ಮತ್ತು ಇವನಿಗೆ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತದೆ ಅನ್ನುವಂಥದ್ದು ಅವ್ರ ಮನೆಯವ್ರಿಗೆ ಆಗಲೇ ಅವಾಗ ಈ ವಿಚಾರ ಅಲ್ಲೂ ಡಾಕ್ಟ್ರೆಲ್ಲ ತಿಳಿಸಿರ್ತಾರೆ, ಅವರೆಲ್ಲ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೂ ತಂದೆ ತಾಯಿಗಳು ಎಷ್ಟು ಮಟ್ಟಿಗೆ ಕೌನ್ಸಿಲಿಂಗ್ ಮಾಡಿ ಅವನ್ನ ಕಮ್ಮಿ ಮಾಡ್ಬೋದು ಹೇಳಿ ಕಷ್ಟ ಆಗ್ತದೆ. ಹೀಗೆ ಮಾಡಿಕೊಂಡು ಅವನು IIT ಪಾಸ್ ಮಾಡ್ಕೊಬಿಡ್ತಾನೆ. ಆವಾಗ ಇವನು ಕೌನ್ಸಿಲಿಂಗು ಅಂದ್ರೆ ಆಲ್ರೆಡಿ ತಂದೆ ತಾಯಿಗಳಿಗೆ ಇದು ಒಂದು ಸಮಸ್ಯೆ ಇದೆ ಇವನಿಗೆ ಮಾನಸಿಕ ಹೋಗಂದು ಗೊತ್ತಾಗ್ಬಿಟ್ಟಿದೆ. ಸಣ್ಣದ್ರಿಂದನೇ ಇದೆ, ಹೋಗ್ಬಿಡ್ದು ಬಿಡುದು ಫ್ರೆಂಡ್ಗಳಿಗೆ, ಯಾರಾದರೂ ಮಾತಾಡ್ತಾ ಇದ್ದು ಏನಾದ್ರು ಅನ್ಬಿಟ್ರೆ ತಂಗಿ ಬಗ್ಗೆ ಯಾರಾದ್ರೂ ಅವನಿಗೆ ಬಿಟ್ಕೊಡೋಕೆ ಆಗಲ್ಲ ತಂಗಿನ. ಹೀಗೆ ಅವಳು ಇಂಜಿನಿಯರಿಂಗಲ್ಲಿ ಇರ್ತಾಳೆ, ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಇವನು ಅಷ್ಟೊಂದು ಮುಗಿಸ್ಬಿಡ್ತಾನೆ ಬೇಗನೆ. ಆಮೇಲೆ ಕೆಲಸ ಮಾಡ್ತಾ ಇದ್ದಾಗ ಏನಾಗ್ತದೆ, ಆಮೇಲೆ ಅವನು ಇಲ್ಲೇನು ಕೆಲಸ ಮಾಡುವಂಥದ್ದು, ಎಲ್ಲಾದ್ರೂ ಬೇರೆ ಕಡೆ ಏನಾದರೂ ಅಂದಾಗ ಹಿ ಗಾಟ್ ಎನ್ ಅಪರ್ಚುನಿಟಿ ಟು ಇಂಗ್ಲೆಂಡ್. ಇಂಗ್ಲೆಂಡಲ್ಲಿ ಅವನಿಗೆ ಒಂದು ಕಂಪ್ನಿನಲ್ಲಿ, ಒಳ್ಳೆಯ ಕಂಪ್ನಿನಲ್ಲಿ ಕೆಲಸ ಸಿಗುತ್ತೆ ಅವನಿಗೆ. ಒಂದು ಬಿಂಬ್ಲೀಸ್ ಕಾರ್ಪೊರೇಷನ್ ಅಂತೇಳಿ ಒಂದ್ರಲ್ಲಿ ಕಂಪ್ನಿನಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಅದ್ರಲ್ಲಿ ಸೇರ್ಕೊಂಡಾದ್ಮೇಲೆ ಏನಾಗುತ್ತೆ, ಅದ್ರ ಜೊತೆನಲ್ಲಿ ಒಬ್ಬ ರಾಧಾಕೃಷ್ಣ ಚಿಪುರ ಅಂತೇಳಿ ಇವನ ಜೊತೆನೇ ಒಬ್ಬ ಇರ್ತಾನೆ ಫ್ರೆಂಡು, ಓಕೆ, ರಾಧಾಕೃಷ್ಣ ಚಿಪುರ ಅಂತ, ರಾಧಾಕೃಷ್ಣ ಚಿಪುರ ಅವನು ಅಲ್ಲಿ ಅವನೇ ಹೈದರಾಬಾದ್ನವನೇ. ಅವನು ಅಲ್ಲಿ ಇಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಇವನು ಅಲ್ಲಿ ಇದರಲ್ಲಿ ಕೆಲಸ ಮಾಡ್ತಾ ಇರೋ ಕಡೆ ಇವನ ಬಗ್ಗೆ ಏನಿಷ್ಟು ಇಂಟೆಲಿಜೆಂಟ್ ಅಲ್ಲ ಅವನು ಅಂತ ಅನ್ನುವಷ್ಟು ಮಟ್ಟಿಗೆ ಅವನಲ್ಲಿ ಎಕ್ಸಿಬಿಟ್ ಮಾಡ್ತಾ ಇರ್ತಾನೆ ಆ ಕಂಪ್ನಿನಲ್ಲಿ. ಅಂದರೆ ಅಲ್ಲಿ ಇಂಟೆಲಿಜೆನ್ಸ್ಗೆ ಅಷ್ಟೇ ತಾನೇ ಮರ್ಯಾದೆ ಕೊಡ್ತಕ್ಕಂಥದ್ದು. ಆ ಕಾರಣಕ್ಕೆ ಇವನು ಇಂಟೆಲಿಜೆನ್ಸ್ನ ಅವ್ರು ಗೇಜ್ ಮಾಡ್ತಾ ಇರ್ತಾರೆ, ಇವನು ಯಾವುದಕ್ಕೆ ಬಳಸ್ಕೋಬೋದು ಇನ್ನೂ ಎಕ್ಸ್ಟ್ರಾ ಅಂದ್ಬಿಟ್ಟು ಅಂತ. ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಅವನ ಇದಕ್ಕೆ ಭಾಳ ಕಮ್ಮಿ ಇರ್ತದೆ. ಆಮೇಲೆ ಇವನಿಗೆ ಕೇಳ್ತಾರೆ ಒಂದು ಸಾರಿ, ನೋಡಪ್ಪ ಈ ಥರ ನೀನು ಈ ಕಂಪ್ನಿನ ನಮ್ಮದ್ರಲ್ಲಿ ಕೆಲಸ ಮಾಡ್ತಾ ಇದೀಯ, ನಮ್ಮ ಕಂಪ್ನಿಯಿಂದ ನಿನ್ನನ್ನು ಬೇರೆ ಕಂಪ್ನಿಗೆ ಲೀಸ್ ಕೊಡ್ತೀವಿ, ನೀನು ಆ ಕಂಪ್ನಿನಲ್ಲಿ ಕೆಲಸ ಮಾಡ್ತೀಯ ಅಂತ ಅವನು ಕೇಳ್ತಾರೆ. ಅಂದರೆ ನಮ್ಮ ಕಂಪ್ನಿಲಿ ಇಲ್ಲಿ ಕೆಲಸ ಮಾಡಲ್ಲ, ಬಟ್ ಕಂಪ್ನಿ ಬೇರೆ ಕಂಪ್ನಿಲಿ ಕೆಲಸ ಮಾಡ್ತೀಯ, ನಾವು ಒಂದು ಇದನ್ನು ಸಂಬಳಕ್ಕೆ ಒಂದು ಇದನ್ನು ನಿನ್ನ ಸ್ಯಾಲ್ರಿಗೆ ಅಲ್ಲಿ ಫಿಕ್ಸ್ ಮಾಡ್ತೀವಿ ಆ ಕಂಪ್ನಿಗೆ, ನೀನು ಅಲ್ಲಿ ಕೆಲಸ ಮಾಡ್ತೀಯ ಅಂತ ಕೇಳ್ತಾರೆ ಅವರಿಗೆ. ಇವನೇನು ಹೇಳ್ತಾನೆ, ಹೌದು ಮಾಡ್ತೀನಿ, ನಾನೇನು ಮಾಡೋದಿಲ್ಲ ಅಂತಲ್ಲ, ನಿಮ್ಮ ಕಂಪ್ನಿಯಿಂದ ಸಂಬಳ ಕೊಡ್ತೀರಾ ಅಂತ ಕೇಳ್ತಾನೆ ಅವನು. ಇಲ್ಲ ಇಲ್ಲ, ನೀನು ಆ ಕಂಪ್ನಿಯಿಂದನೇ ಸಂಬಳ ತಗೊಳ್ತೀಯ, ನಾವು ಲೀಸಾಗಿ ನಮ್ಮ ಕಂಪ್ನಿಲಿ ಇಂದ ಅವನಿಗೆ ಅಲ್ಲಿ ನಿನ್ನನ್ನು ಪ್ಲ್ಯಾಂಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಸಂಬಳ ಎಷ್ಟು ನಿಮ್ಮಷ್ಟೇ ಕೊಡ್ತೀರಾ ಎಷ್ಟು ಅಂದರೆ, ಇದಕ್ಕಿಂತ ಡಬಲ್ ಕೊಡ್ತೀವಿ ಅಂತಾರೆ. ಖುಷಿಯಾಗಿ ಒಪ್ಕೊಬಿಡ್ತಾನೆ. ಈ ಡೆಪ್ಯುಟೇಷನ್ ಥರ ಕಳಿಸ್ತಾರೆ. ಹಾಂ ಹೌದು, ಅವ್ರ ಕಂಪ್ನಿಯಿಂದ ಇನ್ನು ಅಂದರೆ ಇವ್ರು ಜಾಸ್ತಿ ಮಾತಾಡ್ಕೋತಾರೆ ಕಂಪ್ನಿಗೆ. ಇವರು ಇವನಿಗೆ ಏನು ಕೊಡ್ತಾರಲ್ಲ ಅದಕ್ಕಿಂತ ಜಾಸ್ತಿ ಇಟ್ಕೊಂಡು ಇವರು ಒಂದಷ್ಟು ಇಟ್ಕೋತಾರೆ, ಅವನ ಕಡೆಯಿಂದ ಕೆಲಸ ಮಾಡಿಸ್ತಾರೆ ಈ ಥರ. ಈಗ ಬೇರೆ ಕೆಲವಷ್ಟು ಕಂಟ್ರಿಗಳಲ್ಲಿ ಇದೇ ಥರ ಮಾಡ್ತಾರೆ. ಈ ಬ್ರೈನ್ ಡ್ರೈನ್ ತುಂಬ ಒಳ್ಳೆಯವ್ರನ್ನ ಅವ್ರ ಕಂಪ್ನಿಗೆ ಅವರು ಆಗಲ್ಲ ಅಂದರೆ ಸಾಮರ್ಥ್ಯ ಇನ್ನೂ ಜಾಸ್ತಿ ಇರ್ತದೆ ಮನುಷ್ಯಂದು, ಅವನು ಇನ್ನೂ ಎಕ್ಸ್ಟ್ರಾ ಅವನಿಗೆ ಗೊತ್ತಾದ ತಕ್ಕಂಡು ಅವ್ರು ಏನು ಮಾಡ್ತಾರೆ, ಇನ್ನೊಂದು ಕಡೆ ಇವನು ಎಲ್ಲಿ ಎಕ್ಸಿಬಿಟ್ ಮಾಡ್ಬೋದು ಅಂತೇಳಿ ಅಲ್ಲಿಗೆ ಪ್ಲೇಸ್ ಮಾಡಿ ಇವರು ಆದಾಯ ಪಟ್ಕೋತಾರೆ, ಅವರು ದುಡಿತಾರೆ. ಇವು ತುಂಬ ಈ ಥರದವೆಲ್ಲ ಕಂಪ್ನಿಗಳಿದ್ದಾವೆ, ಐಡೆಂಟಿಫೈ ಮಾಡಿ ಒಂದು ಯೂಸ್ ನಮ್ಮ ಕಂಪ್ನಿಲೇ ಒಂದು ಇವ್ನು ನಾಲೆಡ್ಜ್ ಇಂದ ಇದು ಮಾಡಿಬಿಡ್ಬಾರ್ದಲ್ಲ ಅಂತೇಳಿ ಅವನು ಎಕ್ಸ್ಪೋಸ್ ಮಾಡ್ತಾರೆ ಬೇರೆ ಕಡೆ. ಹಾಗೆ ಅಲ್ಲಿ ಸೇರ್ಕೊಳ್ತಾನೆ, ಅಲ್ಲಿ ದುಡ್ಡು ಬರ್ತಾ ಇರ್ತದೆ, ಚೆನ್ನಾಗಿರ್ತಾನೆ, ಚಿಪ್ರನು ಜೊತೆಯಲ್ಲಿರ್ತಾನೆ. ಅಲ್ಲೇ ಸ್ಕಾಟ್ಲ್ಯಾಂಡಲ್ಲಿ ಹೋಗೋದು ಬರೋದು, ಇಂಗ್ಲೆಂಡ್ನಲ್ಲಿ ಹಾಗೆ ಅವರೆಲ್ಲ ಒಂದು ಕಡೆ ಚೆನ್ನಾಗಿ ಮನೆ ಮಾಡ್ಕೊಂಡಿರ್ತಾರೆ. ಆ ಸಮಯದಲ್ಲಿ ತಂಗಿ ಫೋನ್ ಮಾಡ್ತಾ ಇರ್ತಾಳೆ, ಫೋನ್ ಮಾಡಿ ಮಾತಾಡೋದು ಎಲ್ಲ ಇವನಿಗೆ ಮಾತಾಡೋದು ಎಲ್ಲ ಮಾತಾಡೋದು ಮಾತಾಡ್ತಾ ಇರ್ತಾರೆ. ಇವನು ತಮ್ಮ ಇವರು ರಾಧಾಕೃಷ್ಣ ಚಿಪುರ ಇದ್ದಾನಲ್ಲ ಇವನು ಮಾತಾಡ್ತಾನೆ. ಆವಾಗೇನು ಇದೆಲ್ಲ ಇವನು ಹೇಳ್ತಾನೆ, ಚಿಪುರ ಇದ್ದಾನೆ ನನಗೆ ಹಿಂಗೆಲ್ಲ ಸಿಕ್ತು, ನನಗೆಲ್ಲ ಜಾಬ್ ಬೇರೆ ಕಡೆ ಪ್ಲೇಸ್ಮೆಂಟ್ ಆಗಿದೆ ಅದು ಇದೆಲ್ಲ ಅಂತೆಲ್ಲ ತಂಗಿಗೆಲ್ಲ ಹೇಳ್ತಾನೆ, ಅವ್ರ ಅಪ್ಪ ಅವ್ರ ಅಮ್ಮಗೆಲ್ಲ ಹೇಳ್ತಾನೆ. ಚಿಪುರನ ಬಗ್ಗೆನೂ ಹೇಳ್ತಾನೆ,
ಚಿಪ್ರ ಒಳ್ಳೆಯವನು, ನಂಗೆ ಹಿಂಗೆ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡ್ತಾನೆ, ನಂಗೆ ಬರಲ್ಲ, ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾನೆ, ಅಡುಗೆ ಎಲ್ಲ ಮಾಡ್ತಾನೆ, ಇದೆಲ್ಲ ಹಿ ಪ್ರೇಸ್ ದಿಸ್ ಚಿಪ್ರಾಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ದಿಸ್ ಗರ್ಲ್. ಶಾಲಿನಿಗೆ ಮಾತಾಡ್ತಾ ಇರ್ತಾನೆ. ಶಾಲಿನಿ ಏನು ಮಾಡ್ಬಿಡ್ತಾಳೆ, ಒಂದು ದಿವಸ ಶಿ ರೋಟ್ ಎ ಲೆಟರ್ ಟು ದಿಸ್ ಗೈ ರಾಧಾಕೃಷ್ಣ ಚಿಪುರಂಗೆ. ಅಲ್ಲಿಂದ ಅಣ್ಣಗೂ ಬರೀತಾಳೆ, ಇವ್ರಿಗೂ ಬರೀತಾಳೆ ಲೆಟರ್ನ. 2001 2002 2002 to 2005 ಅಲ್ಲಿ ಮಧ್ಯದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. 2005 ಅಲ್ಲಿ ಹೋಗ್ತಾನೆ, ಒಂದು ಒಂದೂವರೆ ವರ್ಷ ಆಗಿರ್ತದೆ ಅಲ್ಲಿ. ಆವಾಗ ಲೆಟರ್ ಕರೆಸ್ಪಾಂಡೆನ್ಸು ಮತ್ತು ಇದೆಲ್ಲ ಮಾತಾಡೋದು ಮತ್ತು ಫೋನ್ಗಳಲ್ಲಿ ಕಾಂಟ್ಯಾಕ್ಟ್ ಇರ್ತಕ್ಕಂಥದ್ದೆಲ್ಲ ಮಾತಾಡ್ತಾ ಇರಬೇಕಾದಂಥ ಸಮಯದಲ್ಲಿ ಒಂದು ದಿವಸ ಬೇಗ ಬರ್ತಾರೆ, ಒಂದು ಲೆಟರ್ ಸಿಗುತ್ತೆ ಅವನಿಗೆ, ನಾಗೇಂದ್ರನಿಗೆ ತಂಗಿ ಲೆಟರ್. ಈಗೆಲ್ಲ ನಮ್ಮ ಒಂದು ಚೆನ್ನಾಗೇ ಇದು ಮಾಡ್ತೀಯಂತೆ ನೀನು, ಯು ಆರ್ ವೆರಿ ಹಾಗೆ ಹೀಗೆ ಅಂತ ಪ್ರೇಸ್ ಮಾಡಿ ಅವನ ಬಗ್ಗೆ ಎಲ್ಲ ಬರೆದಿರ್ತಾಳೆ. ಚಿಪ್ರನ್ ಬಗ್ಗೆ, ಚಿಪ್ರನ್ ಅವ್ರ ತಂಗಿ ಬರೆದ ಲೆಟರ್ ಸಿಗುತ್ತೆ ಎಲ್ಲ ನೋಡ್ತಾನೆ. ನೋಡಾದ್ಮೇಲೆ ಎಲ್ಲ ಆಗ್ತದೆ. ಆಮೇಲೆ ಅವಳು ಇವನ್ ಕ್ಲೋಸ್ ಫ್ರೆಂಡಲ್ಲ ಅಣ್ಣ ಇವನಿಗೆ ಅಂತ ಹೇಳ್ಬಿಟ್ಟು, ಅಣ್ಣನ ಕ್ಲೋಸ್ ಫ್ರೆಂಡಲ್ಲ ಅಂತ ಅವಾಗಲೇ ಅವಳಿಗೂ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಮಾತಾಡುವಂಥದ್ದು ತಂಗಿ ಮಾಡ್ತಾ ಇರ್ತಾಳೆ. ಇದು ಅವನ ತಲೆಯಲ್ಲಿ ಒಂದು ಕವರ್ ಆಗ್ಬಿಡುತ್ತೆ, ಒಂದು ಬ್ಲಾಕ್ ಸ್ಪಾಟ್ ಕವರ್ ಆಗ್ಬಿಡುತ್ತೆ ನಾಗೇಂದ್ರನ್ಗೆ. ಏನು ಮಾಡ್ತಾ ಇದ್ದಾನೆ ಇವ್ನು, ನನ್ನ ತಂಗಿಗೆ ಲೆಟ್ರ್ ಬರೆದಿದ್ದಾಳಲ್ಲ, ಇದು ಹೇಳಿಲ್ಲ ಅವನಿಗೇನು, ಲೆಟ್ರ್ ಸಂಬಂಧಪಟ್ಟಂಗೆ ಏನು ಮಾತಾಡಲ್ಲ ಅವನಿಗೆ. ಕೊನೆಗೆ ಒಂದು ದಿವಸ ತಂಗಿ ಜೊತೆ ಮಾತಾಡ್ತಾ ಇರುವಂಥದ್ದು ಅನ್ನುವಂಥದ್ದನ್ನ ಇವನು ಗ್ರಹಿಸ್ಕೊಬಿಡ್ತಾನೆ. ಅವನ ತಂಗಿ ಫೋನ್ ಮಾಡಿದಾಗ ಹೇಳ್ತಾನೆ, ನಿಮ್ಮ ಸಿಸ್ಟರ್ ಫೋನ್ ಮಾಡಿದ್ರು, ನನಗೂ ಮಾತಾಡಿದ್ರು, ಅದು ಇದು ಅಂತೇಳಿ ಒಂದು 2-3 ಸಾರಿ ಹೇಳ್ತಾನೆ ಅವನು. ಹೇಳಿದೆ ಹಾಗೆ ಗೌಪ್ಯವಾಗಿ ಇಟ್ಕೊಳ್ಳಲ್ಲ. ಅವನ ತಲೆಯಲ್ಲೂ ಸಹ ಆ ಥರದ್ದೇನೂ ಇರುವುದಿಲ್ಲ. ಅವಳು ಭಾಳ ತುಂಬ ಚೆನ್ನಾಗಿರ್ತಕ್ಕಂಥ ಎಂಜಿನಿಯರಿಂಗ್ ಓದ್ತಾ ಇರ್ತಾಳೆ ಅವಾಗ, ಸೆಕೆಂಡ್ ಇಯರು ಫೈನಲ್ ಇಯರು. ಆವಾಗ ಹೇಳ್ತಾ ಇರಬೇಕಾದಾಗ ಇವನ ತಲೆಯಲ್ಲಿ ಏನು ಬಂತೋ ಏನೋ, ಒಂದು ಫೈನ್ ಡೇ ಬರ್ತಾನೆ, ಎಲ್ಲ ಅವನಿಗೆಲ್ಲ ಮಾತಾಡಿಸ್ತಾನೆ. ಮಾತಾಡಿಸಲ್ಲ ಆದಮೇಲೆ ಪೂರ್ತಿ ಕೂತ್ಕೊಂಡೆಲ್ಲ ಆಯಿತು, ಸ್ವಲ್ಪ ಎಲ್ಲ ಡ್ರಿಂಕ್ಸ್ ಎಲ್ಲ ತರ್ತಾನೆ, ಮಲಿಕೋತಾನೆ. ರಾತ್ರಿ ಒಳಗೆ ಕೂತ್ಕೊಂಡು ಕತ್ನ ಸ್ಲಿಟ್ ಮಾಡ್ತಾನೆ, ಬಾಡಿ ಹಾಕ್ಕೊಡ್ತಾನೆ, ಅಲ್ಲೇ ಮರ್ಡರ್ ಮಾಡ್ತಾನೆ. ಎತ್ಕೊಂಡೋಗಿ ದೂರದ ಔಟ್ಸ್ಕರ್ಟ್ಸು ಇಂಗ್ಲೆಂಡಲ್ಲಿ ತೊಗೊಂಡೋಗ್ಬಿಟ್ಟು ಬಿಸಾಕ್ಬಿಡ್ತಾನೆ. ಆಮೇಲೆ ಓಹೋ, ಅಲ್ಲಿ ಗೊತ್ತಲ್ಲ, ನಿಮ್ಗೆ ಹೋಮಿಸೈಡಲ್ ಅಂದರೆ ಭಾಳ ಇದು ತಗೋತಾರೆ, ಕೊಲೆ ಕೇಸ್ ಅಂದರೆ ತುಂಬ ಭಾಳ ಪ್ರಾಮಿನೆಂಟ್ ತಗೋ, ಬಾಡಿ ಇಂಜುರಿ ಅಂದರೆ ಆ ದೇಶಗಳೆಲ್ಲ ಮೊದಲನೇದಾಗಿ ತಗೋತಾರೆ. ಹುಡುಕೋಕ್ ಶುರು ಮಾಡ್ತಾರೆ, ಹೆಂಗಾಯ್ತು, ಏನಿದು, ಏನ್ ಕತೆ ಅಂತ ಇವನು ಕೇಳ್ತಾರೆ. ಮಿಸ್ಸಿಂಗ್ ಅಂತ, ಮಿಸ್ಸಿಂಗ್ ತಗೊಂಡು ಹೊಡೆಸಾಯಿಸ್ಬಿಟ್ಟು ಬಿಸಾಕ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಆಮೇಲೆ ಇವನ್ನೆಲ್ಲೋದ, ಏನು ಕತೆ ಏನು ಅಂತೇಳಿ ಈ ಆ್ಯಕ್ಟರ್ಸ್ ಮಾಟ್ಲಿ ಎಲ್ಲ ನೋಡ್ತಾ ಇರ್ತಾನೆ. ಏನೂ ಹೇಳಲ್ಲ, ಎಂಥದ್ದು ಇಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾನೆ, ಚಿಪ್ರ ಎಲ್ಲೋ ಹೋಗ್ಬಿಟ್ಟಿದ್ದಾನೆ, ಯಾವ ಕಡೆಗೆ ಹೋಗಿದ್ದಾನೆ ಅಂತ ಆಗಿರ್ತದೆ. ಪೊಲೀಸರುಗಳು ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕಾದಾಗ ಅವನಿಗೆ ಅನ್ನಿಸ್ತದೆ, ನನ್ನನ್ನು ಹಿಡಿದು ಬಿಡ್ತಾರೆ ಇವರು ಪೊಲೀಸ್ನವರು ಅಂದ್ಕೊಂಡು ಅವ್ನು ಗೊತ್ತಾಗ್ಬಿಡ್ತದೆ. ನನ್ನ ಇವರು ನನ್ನ ಲೆಕ್ಕದಲ್ಲಿ ನನ್ನನ್ನು ಹಿಡಿಯುವಂಗೆ ಕಾಣಿಸ್ತಾ ಇದೆ ಅಂತ ತಕ್ಷಣ ಫಟ್ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಟಕ್ ಅಂತ ಆರ್ಬಿಡ್ತಾನೆ ಇಂಡಿಯಾಗೆ. ಅಲ್ಲಿಂದ ಅವರು ಕೈಯ ಇನ್ನೊಂದು ಅಷ್ಟೊತ್ತಿಗಾಗಲೇ ಇವ್ನು ಫ್ಲೈಟ್ ಬಂದ್ಬಿಟ್ಟಿರ್ತದೆ, ಇವ್ರು ಏರ್ಪೋರ್ಟ್ಗೂ ಹೋಗ್ತಾರೆ ಆ್ಯಕ್ಚುಲಿ ಪೊಲೀಸರು ಅಷ್ಟೊತ್ತಿಗೆ ಇವ್ನು ಅಲ್ಲಿಂದ ಏರ್ಪೋರ್ಟಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಅಲ್ಲಿ ಸ್ಕಾಟ್ಲ್ಯಾಂಡ್ ಪೊಲೀಸ್ ಹೋಗಿರ್ತಾರೆ, ಅಲ್ಲಿಂದ ಬೆಂಗಳೂರಿಗೆ ಬರ್ತಾನೆ, ಇಲ್ಲಿ ಇದಕ್ಕೆ ಹೈದ್ರಾಬಾದ್ಗೆ. ಬಂದ ತಕ್ಷಣ ಏನಾಗುತ್ತೆ, ಅವ್ರು ಅಲ್ಲಿಂದ ಎಲ್ಲ ಈಗ ಎದಾರು ಅಲರ್ಟ್ ಮಾಡಿರ್ತಾರೆ ಎಲ್ಲ, ಅದೆಲ್ಲ ಮೆಸೇಜ್ ಎಲ್ಲ ಬಂದು ಬರೋ ಅಷ್ಟೊತ್ತಿಗೆ ಅಲ್ಲಿಂದನೂ ನಮ್ಮ ಹೈದ್ರಾಬಾದ್ ಏರ್ಪೋರ್ಟಿಂದನೂ ಈಚೆ ಬಂದ್ಬಿಡ್ತಾನೆ, ತಪ್ಪಿಸ್ಕೊಂಡು ಡಡಾರ್ ಅಂತ ಸಿಗಲ್ಲ, ಈಚೆ ಬರ್ತಾನೆ. ಬಂದ್ಬಿಟ್ಟಾದ್ಮೇಲೆ ಏನು ಹಿಂಗಾಗೋಯ್ತಲ್ಲ, ಏನಿದೆ ಈ ಥರ ಸಮಸ್ಯೆ ಆಗ್ಬಿಡ್ತಲ್ಲ, ಏನು ಮಾಡಿದೀಗ, ಈ ವಿಚಾರ ಏನಾದರೂ ಇಂಡಿಯಾ ಗೊತ್ತಾಗುತ್ತಾ ಹಾಗೆ ಅಂದ್ಬಿಟ್ಟು ಒಬ್ಬ ಕಾಮನ್ ಫ್ರೆಂಡ್ ಇರ್ತಾನೆ ಅವನಿಗೆ, ಕಾಮನ್ ಫ್ರೆಂಡಿಗೆ ಫೋನ್ ಹೊಡಿತಾನೆ, ಏನಪ್ಪ ಏನು ಸಮಾಚಾರ, ಏನು ಕತೆ, ಹಾಗೆ ಏನೂ ಆಗಲಿಲ್ಲ, ಏಯ್ ಏನು ನಿಂದು, ಏನು ಎಲ್ಲ ನೀನು ಈಗೆಲ್ಲ ಏನೋ ಪೊಲೀಸರೆಲ್ಲ ಬಂದಿದ್ದಾರೆ ಮನೆ ಹತ್ರ ಎಲ್ಲ, ಏನಿದು, ಏನು ಮಾಡಿಬಿಟ್ಟೆ ನೀನು, ಏನಾಯಿತು, ಏನು ಕತೆ, ಏನಾದರೂ ಆಗಿದೆಯಾ. ಅವನು ಅಲರ್ಟ್ ಆಗ್ಬಿಡ್ತಾನೆ, ಓಹೋ ಇದು ಪರಿಸ್ಥಿತಿ ಈ ಥರ ಎಲ್ಲ ಆಗಿದೆ, ಆಯಿತು ಒಂದು ಸ್ವಲ್ಪ ಸಿಕ್ತೀಯಾ ನೀನು ಅಂತ. ಅವನು ಈ ವೆಂಟ್ ಇವನೇನು ಮಾಡ್ತಾನೆ, ಫ್ರೆಂಡು ಅಲ್ಲಿ ಹೋಗಿ ಅವನ ಹತ್ರ ಒಂದು ಔಟ್ಸ್ಕರ್ಟ್ಸಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಹೈದ್ರಾಬಾದ್ಗೆ ಹೋಗ್ತಾನೆ, ಹೈದ್ರಾಬಾದಲ್ಲಿ ಇಳಿತಾನೆ. ಇಳಿದಾದ್ಮೇಲೆ ಹೇಳ್ತಾನೆ, ಹೇಳ್ತಾ ಭಾಳ ಹೊತ್ತು ಮಾತಾಡ್ತಾರೆ ತುಂಬ ಹೊತ್ತು. ಯಾಕೆ ಏನೇನು ಏನೇನು ಏನೇನೆಲ್ಲ ಆಯಿತು, ಅವನಿಗೆ ಭಯ, ಏನು ಮಾಡೋದು, ಮನೆಗೆ ಹೋಗೋದಾ, ಅಪ್ಪ ಅಮ್ಮನ ಮಾತಾಡಿಸೋದಾ, ಈಗ ಅಲ್ಲಿ ಹೋದ್ರೆ ಏನಾದರೂ ಅಕಸ್ಮಾತ್ ಇನ್ಫಾರ್ಮೇಷನ್ ಹಾಕಿ ಪೊಲೀಸರು ಏನಾದ್ರು ಹಿಡ್ಕೊಬಿಡ್ತಾರಾ ಇದೆಲ್ಲ ಅವನ ತಲೆಗೆ ಬಂದು ಕೂತ್ಕೊಬಿಟ್ಟಿರ್ತದೆ. ತಂಗಿ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾನೆ, ಎಲ್ಲ ಹೇಳ್ತಾ ಇರ್ತಾನೆ ಅವನು ತಂಗಿ ಬಗ್ಗೆನೂ. ಇವನು ಅವನು ಕಾಮನ್ ಫ್ರೆಂಡು, ಅವನು ಅವನ ಹೆಸರು ಬರ್ತ್ಕೊಂಡಿದ್ದೀನಿ. ಅವನು ಹೇಳ್ತಾನೆ ಎಲ್ಲ ಕಥೆಯೆಲ್ಲನೂ, ಈ ಥರ ನೋಡಿ ಸರ್,
ನೋಡು ನನಗೆ ಈ ಥರ ಅವನು ಕಾಲೇಜಲ್ಲಿ ಓದ್ತಾ ಇದ್ದಾಳಲ್ಲ ಅವನು ಆರ್ತಮ್ ಇದ್ದಾನಲ್ಲ ಅವನು ಹುಡುಗ ರಾಜೇಶ್ ಆರ್ತಮ್ ಅಂತ ನಿನ್ಗೆ ಗೊತ್ತಲ್ಲ ಅವನು ಯಾರು ಸರ್ ರಾಜೇಶ್ ಅವನು ಗೊತ್ತಿದೆ ರಾಜೇಶ್ ಆರ್ತಮ್ ಯಾರು ಇವನಿಗಿಂತ ಸೀನಿಯರ್ ಅವನು ಇವನಿಗಿಂತ ಜೂನಿಯರು ಇವಳಿಗಿಂತ ಸೀನಿಯರು ಅವನಿವಾಗ ಕಂಪ್ಲೀಟ್ ಮಾಡಿಕೊಂಡು ಇವಳು ಫೈನಲ್ ಇಯರು ಅವನು ಕಂಪ್ಲೀಟ್ ಮಾಡಿಕೊಂಡು ಅವನಿವಾಗ ಇಲ್ಲಿ ಸತ್ಯಂ ಕಂಪ್ಯೂಟರ್ನಲ್ಲಿ ಶಶಾದ್ರಿಪುರಮಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ಲ ಮಾಡ್ತಾ ಇದ್ದಾಗ ಅವನು ಅವಳಿಗೂ ಇವನಿಗೂ ನಾನೊಂದು ದಿವಸ ಇದರಲ್ಲಿ ಯಾವುದದು ಸಿಟಿ ಯಾವುದು ಫಿಲಮ್ ಸಿಟಿ ಅಲ್ಲಿ ನೋಡಿದೆ ನಾನು ಆ ಕಡೆ ಯಾವುದೋ ಒಂದು ಫಿಲಮ್ ಸಿಟಿ ಬರುತ್ತಲ್ಲ ಅಲ್ಲಿ ನೋಡಿದೆ ನನ್ನ ಲೆಕ್ಕದಲ್ಲಿ ಏನೋ ಅವರಿಬ್ಬರಿಗೂ ಲವ್ ಇರ್ಬೋದು ಮದುವೆ ಮಾಡ್ಕೋತಾರ ಅಂತ ಅನ್ನಿಸ್ತದೆ ನನಗೆ ನೋಡಿದ್ರೆ ಅಂದ್ಬಿಟ್ಟು ಅಂತ ಇವನು ಹೇಳ್ಬಿಡ್ತಾನೆ ನಾನು ಎರಡು ಮೂರು ಕಡೆ ನೋಡಿದೆ ಅಂತ ಅಂದ್ಬಿಟ್ಟು ಅಷ್ಟೇ ಇನ್ನೇನು ಇನ್ನೇನು ಬೇರೆ ಏನು ಹೇಳೋದೇ ಇಲ್ಲ ಅವನು ಒಂದು ಕೆಲಸ ನಮ್ಮ ತಂದೆ ತಾಯಿನ ಸ್ವಲ್ಪ ನಾನು ಭೇಟಿ ಮಾಡಿಸ್ತೀಯಾ ಅಂತಂತಾನೆ ಸರಿ ಆಯಿತು ಅಂದ್ಬಿಟ್ಟು ಕರ್ಕೊಬರ್ತೀನಿ ಅಂಥೇಳಿ ಅವ್ರ ತಂದೆ ತಾಯಿ ಕರ್ಕೊಂಡು ಅವನು ಅಲ್ಲಿಂದ ಇದರಿಂದ ಒಂದು ಕಡೆ ಇಲ್ಲೇ ಹೈದ್ರಾಬಾದ್ ರಸ್ತೆಯಲ್ಲಿ ಒಂದು ದೇವಸ್ಥಾನ ಹತ್ರ ಕರ್ಕೊಂಡು ಬರ್ತಾನೆ ಕರ್ಕೊಂಬಂದು ಮಾತಾಡಿಸ್ತಾನೆ ಅವ್ರ ತಂದೆಗೆಲ್ಲ ಹೇಳ್ತಾನೆ ಹೀಗೆಲ್ಲ ಈ ಥರ ಏನು ಹಿಂಗೆಲ್ಲ ಪೊಲೀಸರು ಬಂದಿದ್ದರು ಏನು ಯಾಕೆ ಏನು ಮಾಡ್ಬಿಟ್ಟು ಬಂದೆ ನೀನು ಹಾಗೆ ಹೀಗೆ ಅಂತ ಅಷ್ಟೊತ್ತಿಗಾಗಲೇ ಅವನಿಗೆ ಅವ್ನಿಗೆ ಹೇಳೋಕ್ಕೂ ಆಗಲ್ಲ ನೀನೇನೋ ಮಾಡಿದ್ಯೆ ಬಿಡು ಹೀಗೆ ಮರ್ಡ್ರೇನೋ ಆಗಿದೆ ಅಂತೆಲ್ಲ ಚಿಪ್ರುಂದವ್ರಿಗೆಲ್ಲ ಗೊತ್ತಾಗ್ತದೆ ಅವ್ರ ಮನೆಯವ್ರಿಗೆಲ್ಲ ಯಾಕೆ ಮಾಡಿದೆ ನೀನು ಇಲ್ಲ ಇಲ್ಲ ನಾನು ಮಾಡಲಿಲ್ಲ ನಾನು ಯಾರೋ ಬೇರೆಯವ್ರು ಮಾಡಿದ್ದಾರೆ ನನ್ನನ್ನು ಪೊಲೀಸ್ನವ್ರು ಹಿಡ್ಕೊಂಡು ಜೈಲಿಗೆ ಕಳ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರು ನಾನು ಅಲ್ಲಿಂದ ತಪ್ಪಿಸ್ಕೊಬಿಟ್ಟೆ ನಾನು ಯಾಕೆ ಮಾಡಲಿ ಹಾಗೆ ಹೀಗೆ ಅಂತೇಳಿ ಇವ್ರ ತಂದೆ ತಾಯಿ ಕನ್ಸೋಲ್ ಮಾಡೋಕ್ಕೆ ಹೋಗ್ತಾನೆ ಆಮೇಲೆ ಎಷ್ಟು ಅವ್ರ ತಂದೆ ತಾಯಿಗೆ ಅರ್ಥ ಆಗ್ತಾ ಇರ್ತದೆ ಇವನು ಏನೋ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಇಲ್ಲಿಗೆ ಇಲ್ಲ ಅಷ್ಟು ಸುಲಭಕ್ಕೆ ಇವನು ನಿಜ ಹೇಳೋದಿಲ್ಲ ಹಾಗೆ ಹೀಗೆ ಅಂತ ಇಲ್ಲ ಇಲ್ಲ ನಾನು ನಾನು ಮಾಡಿಲ್ಲ ಅಂತೇಳಿ ಅವ್ರ ತಂದೆ ತಾಯಿಗೆ ತುಂಬ ಸ್ವಲ್ಪ ಏನು ಕನ್ಸೋಲ್ ಮಾಡೋಕ್ಕೆ ಹೋಗ್ತಾನೆ ಅವ್ರು ಒಪ್ಕೊಳ್ಳಲ್ರು ಇಲ್ಲ ಇಲ್ಲ ನೀನೇ ಮಾಡಿರುವಂಥದ್ದು ಇಲ್ಲ ಅಂದರೆ ನೀನು ಯಾಕೆ ಅಲ್ಲಿಂದ ಬರ್ತೀಯ ಮತ್ತು ಅಲ್ಲಿ ಅವರೆಲ್ಲ ಈಗಾಗಲೇ ಮಾತಾಡ್ಕೊಳ್ತಾ ಇದ್ದಾರೆ ಎಲ್ಲ ಪೊಲೀಸರೆಲ್ಲ ಬಂದು ಹೋದರು ಅಂದ್ಬಿಟ್ಟು ಅಂತ ಇವ್ರಿಗೊಂದು ಸ್ವಲ್ಪ ಮನೆಗೆ ಹೋಗೋಣ ಅನ್ನಿಸುವಂಥದ್ದು ಇತ್ತು ಅಂದಾಗ ಇವ್ರು ಯಾವಾಗ ಹಿಂಗೆ ಹೇಳ್ತಾರೋ ಅಲ್ಲಿಂದ ಅವನು ಬೇರೆ ತಲೆನಲ್ಲಿ ಬಂದು ಕೂತ್ಕೊಬಿಡುತ್ತೆ ಅಲ್ಲಿಂದ ಏನು ಮಾಡ್ತಾನೆ ಇವನು ಓಹೋ ಇನ್ನು ಈಗಾದರೆ ಕಷ್ಟ ಆಗ್ಬಿಡ್ತದೆ ಈಗ ಎಂಥದ್ದು ಮಾಡೋದು ಅಂತ ಇನ್ನೊಬ್ಬ ಕಾಮನ್ ಫ್ರೆಂಡ್ ಅವ್ನು ಮೋಹನ್ ಇದ್ನಲ್ಲ ಆ ಮೋಹನ್ಗೆ ಹೇಳ್ಕೊಳ್ತಾನೆ ಮುಂಚೆ ಬಿಟ್ಟೆ ಇದ್ನಲ್ಲ ಅವನೇ ಹಾಂ ಆ ಮೋಹನು ಅವನಿಗೆ ಹೇಳ್ತಾನೆ ಮೋಹನ್ಗೆ ನೋಡಪ್ಪ ಹಿಂಗಿದೆ ಅಲ್ಲ ಅವನ ಹೆಸರು ಮೋಹನ್ ಅಂತ ಈ ಥರ ಇದೆ ನೀನು ಹಿಂಗೆಲ್ಲ ನಾನು ಖಂಡಿತವಾಗ್ಲೂ ಇಲ್ಲ ನಾನೀಗ ಸಿಂಗ್ಪುರ್ ಕೊಟ್ಟೋಗ್ಬಿಡ್ತೀನಿ ನಾನು ಅಲ್ಲಿ ಕೆಲಸ ಇದೆ ನನಗೆ ನನಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ ನಾನು ನಿಮ್ಗೆ ಬೇಕಾದಾಗ ಮಾತ್ರ ಮಾತಾಡ್ತೀನಿ ಅಂದ್ಬಿಟ್ಟು ಅವನ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಸರಿ ಅವ್ರ ತಂದೆ ತಾಯಿ ಇಲ್ಲ ಇಲ್ಲ ನಾನು ಬರೋಕ್ಕಾಗಲ್ಲ ಅಲ್ಲಿ ಬಂದರೆ ಅಕಸ್ಮಾತ್ ಏನಾದ್ರು ತೊಂದರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿ ವಾಪಸ್ ಹೈದ್ರಾಬಾದ್ಗೆ ಕೊಟ್ಟೋಗ್ಬಿಡ್ತಾರೆ ಇವನು ವಾಪಸ್ ಬರ್ತಾನೆ ಬಂದಾದಮೇಲೆ ಇವನ ತಲೆನಲ್ಲಿ ಏನು ಮಾಡೋದೀಗ ಹಿಂಗಾಗೋಯ್ತಲ್ಲ ಅಂತ ಅವನ ತಲೆನಲ್ಲಿ ಕೊರಿತಾ ಇದೆ ಏನು ಮಾಡೋದು ನನ್ನ ತಂಗಿಗೆ ರಾಜೇಶ್ ಆರ್ತಮ್ ಹಿಂಗೆ ಮಾಡಿಬಿಟ್ಟಿದ್ದಾನೆ ಈಗ ಇನ್ನೊಂದು ಈಗ ಅವನು ರಾಧಾಕೃಷ್ಣ ಚಿಪ್ರಂದ್ ಮುಗೀತು ಇವನು ಪಾಲಿಗೆ ಏನು ಮಾಡೋದೀಗ ಎಂಥದ್ದು ಮಾಡೋದು ತಿಳ್ಕೊಬೇಕಲ್ಲ ಏನದೆ ಅಂತ ಹೇಳ್ಬಿಟ್ಟದ್ದು ಏನು ಮಾಡ್ತಾನೆ ಸ್ಟ್ರೇಟಾಗೆ ಬರ್ತಾನೆ ಬಂದಾದಮೇಲೆ ಅಲ್ಲೊಂದು ಗಾಡಿ ಕದೀತಾನೆ ಒಂದು ಇಲ್ಲೇ ಬೆಂಗಳೂರಿನಲ್ಲಿ ಅವ್ನು ಗಾಡಿ ಕದ್ಕೋತಾನೆ ಅವ್ನು ಕಾರ್ನ ಒಂದು ಹೋಂಡಾ ಸಿಟಿ ಬೆಂಗಳೂರಲ್ಲಿ ಇಷ್ಟು ತನಕ ಬಂದ್ಬಿಡ್ತಾನೆ ಡೈರೆಕ್ಟಾಗಿ ಅಲ್ಲಿಂದ ಮಾತಾಡ್ಕೊಳ್ತಾರಲ್ಲ ಬಂದಾದಮೇಲೆ ಇಲ್ಲಿಗೆ ಬಂದ್ಬಿಡ್ತಾನೆ ಅವನು ಬಂದಾದಮೇಲೆ ಇಲ್ಲೊಂದು ಗಾಡಿ ಕದೀತಾನೆ ಗಾಡಿ ಕದ್ದುಕೊಂಡು ಅವನು ಭಾಳ ತುಂಬ ಚೆನ್ನಾಗಿ ಕದೀತಾನೆ ಗಾಡಿನೂ ಆ ಗಾಡಿ ಒಂದು ಕಳ್ಳತನ ಮಾಡೋಕ್ಕೆ ಕಳ್ಳರು ಒಳಗಡೆಗೆ ಹೋಗಿ ಕೂತ್ಕೊಂಡಿದ್ರೆ ಕಳ್ಳತನ ಮಾಡೋದಕ್ಕೆ ಕಳ್ಳರನ್ನ ಒಳಗೆ ಬಿಟ್ಟಿರ್ತಾನೆ ಅವನು ಅವನು ಇನ್ನೊಬ್ಬ ಕಳ್ಳ ಕಾರ್ ಕಾಯ್ಕೊಂಡು ಕೂತ್ಕೊಂಡಿರ್ತಾನೆ ಅವನೇನೋ ಕಾಲು ಬಂತು ಅಂತ ಆಚಾರ್ಯ ಮಾತಾಡಿದ್ರೆ ಗಾಡಿ ಓಡ್ತಾ ಇರ್ತದೆ ರನ್ನಿಂಗಲ್ಲಿ ಇವಾಗ ನೋಡ್ತಾನೆ ಗಾಡಿಗೆ ಸ್ಟಾರ್ಟ್ ಆಗಿ ಗಾಡಿ ಎತ್ಕೊಟ್ಟಿರ್ತಾನೆ ಅವನು ಕಾರನ್ನ ಹೌದೌದು ಈ ಗಾಡಿ ಕಳ್ಳತನಕ್ಕೆ ಬಂದಿರುತ್ತದು ಯಾರದೋ ಮನೆ ಕಳ್ಳತನ ಮಾಡ್ತಾ ಇರ್ತಾರೆ ಅವರು ಒಳಗೆ ಬಿಟ್ಟಿರ್ತಾರೆ ಇವರು ಕಳ್ಳರ ಕಾರನ್ನ ಕದ್ದಿದ್ದು ಹೌದು ಕಳ್ಳರ ಕಾರನೇ ಕದೀತಾನೆ ಇವನು ಇವನು ಬರ್ತಾ ಇರ್ತಾನೆ ನೋಡ್ತಾನೆ ಒಳ್ಳೆ ಗಾಡಿ ಗಾಡಿ ನೋಡ್ತಾನೆ ರನ್ ಆಗ್ತಾ ಇದೆ ನೋಡ್ತಾನೆ ಯಾರೂ ಇಲ್ಲ ಕೂತ್ಕೊಳ್ತಾನೆ ಅವನು ಅಷ್ಟೊತ್ತಿಗೆ ಕಳ್ಳ ಆ ಮನೆ ಇರ್ತಾರೆ ನೋಡಿ ಮನೆಯಲ್ಲಿ ಲೇಡಿ ಇರ್ತಾಳಲ್ಲ ಆ ಲೇಡಿ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಅಂದರೆ ಲೇಡಿ ಮಗುನ ಕಾನ್ವೆಂಟಿಗೆ ಬಿಡಕ್ಕೆ ಹೋಗ್ಬೇಕಾದಾಗ ಹೋಗ್ತಾ ಇರ್ತಾಳೆ ಆ ಕಡೆ ಹೋದ ತಕ್ಕಡೆ ಇವ್ರು ಬಾಗಿಲು ಮುರಿತಾರೆ ಇವ್ರು ಡೆಲ್ಲಿ ಕಳ್ಳರಿ ಇವರು ಇದು ಹಗಲತೆ ಆಗಿರೋದು ಹೌದೌದು ಇದೆಲ್ಲ ಹಗಲತೆ ಮಾಡ್ತಾ ಇದ್ದದ್ದು ಫಾಲೋ ಮಾಡ್ಕೊಂಡು ಮಾಡ್ತಾರೆ ಇದನ್ನೆಲ್ಲನೂ ಅಕ್ಕಪಕ್ಕ ಎಲ್ಲ ನೋಡಿಕೊಂಡು ಮನೆ ಖಾಲಿ ಬಾಗಿಲಾಕೊಂಡು ಹೋಗ್ತಾ ಇರಬೇಕಾದಾಗ ಈ ಲೇಡಿ ಮಗು ಕರ್ಕೊಂಡು ಹೋಗ್ತಾ ಇರಬೇಕಾದಾಗ ಈ ಗಾಡಿ ಓಡಿಸ್ತಾ ಡ್ರೈವರ್ ಇದನ್ನೆಲ್ಲ ಅವಳು ಫಾಲೋ ಮಾಡ್ಕೊಂಡು ಆನ್ಲೈನ್ ಇರ್ತಾನೆ ಕಳ್ಳರ ಜೊತೆ ಅವನು ಅವನು ಹಿಂಗೆ ನಡೀತಾ ಇದೆ ಅಲ್ಲಿ ಹೋದ್ಲು ಅಮ್ಮ ಇದ್ಲು ಆಯಿತು ಏನು ಮಾಡ್ತಾ ಇದ್ರೆ ಒಳಗೆ ಹೋದ್ರ ಅವನು ಅಂತ ನೀವು ಬಂದ್ಬಿಡಿ ಈಚೆ ಅಂತ ಕಣ ಅವ್ರು ಈಚೆ ಬಂದುಬಿಡ್ತಾರೆ ಅಂದರೆ ಈ ವಾಪಸ್ ಬರ್ತಾಳೆ ಅಂತ ಹಿಂಗೆ ಫಾಲೋ ಮಾಡ್ಕೊಂಡು ಅವ್ನು ಆ ಕಡೆ ಹೋಗ್ತಾವನು ಇಲ್ಲಿ ಬಂದು ನೋಡ್ಬಿಟ್ಟು ಗಾಡಿ ಕೂತ್ಕೊಟ್ಟಿರ್ತಾನೆ ಗಾಡಿ ನಿಂತಿದ್ದೆ ಓಡ್ತಾ ಇರ್ತಲ್ಲ ಎತ್ಕೋತಾನೆ ಗಾಡಿನ ಬರ್ತಾನೆ ಬಂದಾದಮೇಲೆ
ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಎಲ್ಲ ನೋಡಿಕೊಂಡು ಎಲ್ಲ ನೋಡಿ ಎಲ್ಲ ನೋಡ್ತಾನೆ. ನೋಡ್ಬಿಟ್ಟು ಆದಮೇಲೆ ಎಂಥದ್ದು ಮಾಡೋದಲ್ಲ ಈಗ ಅಂತೇಳಿ ಪ್ಲ್ಯಾನ್ ಮಾಡ್ಕೊಳ್ತಾನೆ. ಪ್ಲ್ಯಾನ್ ಮಾಡಿಬಿಟ್ಟು ಅವನಿಗೆ ಒಂದು ಎಸ್ ಟಿ ಡಿ ಬುತ್ತಿಂದ ಫೋನ್ ಹೊಡಿತಾನೆ ರಾಜೇಶ್ ಆರ್ತಮ್ಗೆ. ಅವನು ದಟ್ ಟೈಮ್ ಈ ವಾಸಿನ ಒಂದು ಸತ್ಯಂ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲೇ ಶೇಷಾದ್ರಿಪುರಂಲಿ. ಓಹೋ. ಆಮೇಲೆ ಏನಾಗುತ್ತೆ ಅವನಿಗೆ ಮಾತಾಡ್ತಾನೆ, ಮಾತಾಡಾದ್ಮೇಲೆ ಇವತ್ತು ಸಿಗೋಣ ಹಾಗೆ ಹೀಗೆ ಬಂದ್ಬಿಡು ನೀನು ಅಂಥೇಳಿ ತುಂಬ ದಿವಸ ಆಗಿದೆ ಭೇಟಿ ಮಾಡೋಣ ಒಂದು ಪಾರ್ಟಿ ಮಾಡ್ಬಿಡೋಣ ಬಂದ್ಬಿಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಎಲ್ಲಿಗೆ ಹೋಗೋಣ ಏನು ಹಾಗೆ ಅಂತದ್ದು ನನಗೇನು ಗೊತ್ತಿಲ್ಲ ಬೆಂಗಳೂರಿನಲ್ಲಿ ನನಗೆ ಏನು ಗೊತ್ತು ಅಂಥದ್ದೇನು ಪರಿಚಯ ಇಲ್ಲ. ಹಾಗೆ ಅವ್ನು ಕೆಲಸ ಮಾಡೋದು ನಾನೇ ಫೋನ್ ಮಾಡಿ ನಾನೇ ರೂಮ್ ಮಾಡ್ತೀನಿ ನೀನು ಇಂಥ ಕಡೆ ಬಾ ಅಂತೇಳಿ ಆಮೇಲೆ ಏನು ಮಾಡ್ತಾನೆ ಇವನು ಮೊದಲು ಹೋಗ್ತಾನೆ. ರಾಜೇಶ್ ಅರ್ಥಂ ಬರ್ತಾನೆ ನಿಂತ್ಕೋತಾನೆ ಎಲ್ಲಿದ್ದಾನೆ. ಆಮೇಲೆ ಫೈನಲಿ ಇವನು ಹೋಗ್ತಾನೆ ಒಳಗಡೆಗೆ. ಈ ಒಂದು ಈ ನಮ್ಮ ಮಹಾಲಕ್ಷ್ಮಿ ಡಿಲಕ್ಸ್ ಅಂತೇಳಿ ಉಪಾರ್ಪೇಟೆ ಪೊಲೀಸ್ ಸ್ಟೇಷನ್ ಕೆಳಗಡೆ ಡೌನಲ್ಲಿದೆ ಲಾಡ್ಜಲ್ಲಿ, ಅಲ್ಲಿ ರೂಮ್ ಮಾಡ್ಕೊಂಡಿರ್ತಾನೆ. ಇವರು ಹೋಗ್ತಾನೆ ಒಳಗಡೆಗೆ ಹೋಗ್ತಾನೆ. ಒಳಗಡೆಗೆ ಹೋಗ್ಬಿಟ್ಟು ಎಲ್ಲ ಹೋಗ್ಬೇಕಾದಾಗಲೇ ಅವ್ನು ಬರಬೇಕಾದಾಗಲೇ ಎಲ್ಲ ಒಂದು ಸ್ವಲ್ಪ ಡ್ರಿಂಕ್ಸು ಗಿಂಕ್ಸು ಎಲ್ಲ ತೊಗೊಂಡಿರ್ತಾನೆ, ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡಿರ್ತಾನೆ ಪೂರ್ತಿ ಸುಮಾರು ಸಾಮಾನುಗಳೆಲ್ಲ ಐಟಮ್ಗಳೆಲ್ಲ. ಇವನು ನಾಗೇಂದ್ರ ರೆಡ್ಡಿ ಎಲ್ಲ ತೊಗೊಂಡಿರ್ತಾನೆ. ಒಳಗೆ ಹೋಗ್ತಾನೆ ಎಲ್ಲ ಎಲ್ಲ ರಾತ್ರಿಲೆಲ್ಲ ಚೆನ್ನಾಗಿ ಕುಡಿದು ಗುಡಿದು ಎಲ್ಲ ಮಾಡ್ತಾರೆ. ಆಗ್ಬಿಟ್ಟಾದಮೇಲೆ ಮಧ್ಯಾಹ್ನ ಒಂದು 11 ಗಂಟೆ 12 ಗಂಟೆಗೆ ಚೆನ್ನಾಗಿ ನಿದ್ರೆ ಹೊಡಿತಾ ಇರ್ತಾನೆ. ಇಟ್ಕೊಳ್ತಾನೆ ಅವನ್ನ ಕ್ಲೀನಾಗಿ ಕಟ್ ಮಾಡ್ತಾನೆ. ಕತ್ ಮಾಡಿಬಿಟ್ಟು ಏನು ಮಾಡ್ತಾನೆ ಪೆಕ್ಯೂಲಿಯರಾಗಿ ಅದನ್ನ ಮರ್ಡರ್ ಮಾಡಿರ್ತಾನೆ. ಈ ಬೆರಳೆಲ್ಲ ಕಟ್ ಮಾಡ್ತಾನೆ, ಅದರದೆಲ್ಲ ಸ್ಕಿನ್ ತೆಗಿತಾನೆ, ಈ ಬೆರಳದೆಲ್ಲ ತೆಗಿತಾನೆ, ಸ್ಕಿನ್ ತೆಗಿತಾನೆ. ಆಮೇಲೆ ಎಲ್ಲ ಪಾರ್ಟ್ಗಳನ್ನೆಲ್ಲನೂ ಎಲ್ಲ ಕಟ್ ಮಾಡಿ ಪೂರ್ತಿ ಎಲ್ಲ ಬೇರೆ ಮುಖದ್ದು ಸ್ಕಿನ್ನೆಲ್ಲ ತೆಗಿತಾನೆ ಗೊತ್ತಾಗಬಾರ್ದು ಅಂತೇಳಿ. ಸೂಟ್ಗೆ ಸುಮ್ಕೊಂಡು ಹೋಗ್ಬಿಟ್ಟು ಆ ಕೆಂಗೇರಿ ಮೋರಿ ಬರುತ್ತೆ ನೋಡಿ, ಮೈಸೂರು ಈಗ ಕುಸ್ತೋಗ್ಬಿಟ್ಟೈತೆ ಜಾಗ, ಈಗ ಮೊನ್ನೆ ಮಳೆ ಊದ್ಬಿಟ್ಟು ಆ ಜಾಗದಲ್ಲಿ ನಿಂತ್ಕೊಂಡು ಬಿಸಾಕ್ಬಿಡ್ತಾನೆ ಸೂಟ್ ಕೇಸ್ನ. ಆಮೇಲೆ ಸರಿ ಇದು ವಿಚಾರ ಗೊತ್ತಾಗ್ತದೆ, ಇದೇನು ಹಿಂಗಾಗಿದೆ ಅಂತೆಲ್ಲ, ರಕ್ತ ಇದೆ ಎಲ್ಲ ಹಿಂಗಾಗೋಗ್ಬಿಟ್ಟಿದೆ, ಮರ್ಡರ್ ಆಗಿದೆ ಈ ಥರ ಯಾರೋ ಹಿಂಗಾಗಿದೆ. ಬಾಡಿ ಅಲ್ಲಿ ಎಲ್ಲ ತೊಗೊಂಡೋಗಿರಲ್ಲ, ಈ ತಲೆ ಮಾತ್ರ ತೊಗೊಂಡೋಗ್ಬಿಟ್ಟಿರ್ತಾನೆ. ಈ ಕೆಲವಷ್ಟು ಪಾರ್ಟ್ಗಳಲ್ಲಿ ಎತ್ತುಕ್ಕೋದಾಗ ರಕ್ತ ಜಾಸ್ತಿ ಶುರು ಆಗೋಗ್ತದೆ, ಅದಿನ್ನೂ ಊಸಿಂಗ್ ಆಗ್ತಾನೆ ಇರ್ತದೆ ಬಾಡಿಯಿಂದ. ನೋಡ್ಬಿಟ್ಟು ಏನು ಮಾಡ್ತಾನೆ, ಈ ತಲೆ ಎತ್ಕೊಂಡೋಗ್ಬಿಡೋಣ ಅಂತೇಳಿ ತಲೆ ಬಿಸಾಕ್ಬಿಡ್ತಾನೆ ಎತ್ಕೊಂಡೋಗ್ಬಿಟ್ಟು. ಅಲ್ಲಿ ಇನ್ನು ಉಳಿದುದಿರ್ತದೆ ನೋಡ್ತಾರೆ, ಗಾಬರಿ ಬಿಡ್ತಾರೆ ಪೊಲೀಸ್ನ ಇವರೆಲ್ಲ. ಕೊನೆ ಕೇಸ್ ರಿಜಿಸ್ಟರ್ ಆಯ್ತದೆ, ಆಮೇಲೆ ಪತ್ತೆ ಕಾರ್ಯ ಪ್ರಾರಂಭ ಆಗ್ತದೆ. ಇದು ಯಾವ ಇಯರ್ ಸರ್? ಇದು 2005 ಆಗುತ್ತೆ. ಇದು ಫೈನಲಿ ಅವನು ಅಲ್ಲಿಂದ ಬಂದ್ಬಿಡ್ತಾನೆ. 2005 ಅಲ್ಲಿಂದ ಬರುವಂಥದ್ದು ಇವನು ಅಮೆರಿಕದಿಂದ ಇಂಗ್ಲೆಂಡಿಂದ. ಆಮೇಲೆ ಆ ಕೇಸ್ ಪತ್ತೆ ಕಾರ್ಯ ಅಲ್ಲಿ ನಮ್ಮ ಕೃಷ್ಣಕುಮಾರ್ ಅಂತ ಇರ್ತಾರೆ ಸಬ್ ಇನ್ಸ್ಪೆಕ್ಟ್ರು, ಈಸ್ ಎ ಭಾಳ ಇಂಟೆಲಿಜೆಂಟ್ ಸಬ್ ಇನ್ಸ್ಪೆಕ್ಟ್ರು. ನಾವು ಸಿ ಸಿ ಬಿಲ್ ಇದ್ವಿ ಆವಾಗ, ನಾವೂ ಅದನ್ನು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಓದ್ವಿ. ನೀನು ಯಾರು ಏನು ಹೇಗೆಲ್ಲ ಅಂದ್ಬಿಟ್ಟು ಅಂತ ಪತ್ತೆ ಮಾಡುವಂಥ ಸ್ಕೋಪ್ಗೆಲ್ಲ ಹೋಗ್ತಾ ಇರುವಂಥ ಸಮಯದಲ್ಲಿ ಏನಾಗ್ತದೆ, ಈ ರಾಜೇಶ್ ಅರ್ಥಮ್ ಡೆಬಿಟ್ ಕಾರ್ಡ್ ಇರುತ್ತೆ ಅವನಿಗೆ. ಹಣದ ಅವಶ್ಯಕತೆ ಭಾಳ ಇರ್ತದೆ, ಅವ್ನಿಗೆ ಗೊತ್ತು ಡೆಬಿಟ್ ಕಾರ್ಡ್ ಹಾಕಿದ್ರೆ ಏನಾದರೂ ಸಮಸ್ಯೆ ಆಗ್ತದೆ ನನಗೆ ನಂದು ಅಂದ್ಬಿಟ್ಟು ಅಂತ. ಯಾರು ಮಾಡೋರೇ ಅಂತ ಅನ್ನೋದು ಡೆಬಿಟ್ ಕಾರ್ಡ್ ಹಾಕ್ಬಿಡ್ತಾನೆ ತಿರುಪ್ತಿನಲ್ಲಿ ಅವನು. ಯಾರು ಸರ್? ಇವನು ನಾಗೇಂದ್ರ ರೆಡ್ಡಿ. ಇವನು ಡೆಬಿಟ್ ಕಾರ್ಡಲ್ಲೇ ತೊಗೊಂಡೋಗ್ಬಿಟ್ಟು ತೊಗೊಂಡೋಗಿರ್ತಾನೆ. ಅಲ್ಲಿ ಒಂದು ಕಡೆ ಅಲ್ಲಿ ಒಂದು ದುಡ್ಡು ಡ್ರಾ ಮಾಡಿರೋದು ಗೊತ್ತಾಗ್ತದೆ ರಾತ್ರಿ ಲೇಟ್ ಇದಾಗೆ. ಆವಾಗ ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ ಇವರೆಲ್ಲ, ಇನ್ಫಾರ್ಮೇಷನ್ ಭಾಳ ಪಕ್ಕ ಆಗ್ತದೆ. ಅಷ್ಟೊತ್ತಿಗಾಗಲೇ ಸುಮಾರು ಇನ್ಫಾರ್ಮೇಷನಿಂದ ಅವನ ಫ್ರೆಂಡನ್ನ ಹೈದರಾಬಾದಿಂದ ಅವ್ರ ಸಂಬಂಧಿಕರು ಫ್ರೆಂಡ್ಸು ಅಷ್ಟೊತ್ತಿಗಾಗಿ ಏನಾಗುತ್ತೆ, ಒಂದು ಕೇಸು ಶೇಷಾಚಲಪುರ ಮೇಲೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟ್ ಆಗಿರುತ್ತೆ. ಅಲ್ಲಿ ಒಂದು ರಾಜೇಶ್ ಆರ್ತಮ್ದು ಎಲ್ಲೋ ಹೋಗಿದ್ದಾನೆ ಅಂದ್ಬಿಟ್ಟು ಅಂತ. ಅದು ಇನ್ವೆಸ್ಟಿಗೇಷನ್ ಅವ್ರ ಕಡೆಯಿಂದ ಅಲ್ಲೂ ಅವ್ರದ್ದು ಬಂದು ಇವ್ರದ್ದು ನಡೀತಾ ಇರುತ್ತೆ. ಅವ್ರ ಊರಿಂದ ಎಲ್ಲ ಬಂದಿರ್ತಾರೆ, ಅವನ್ನೆಲ್ಲ ಕರ್ಸ್ಕೊಂಡು ಮಾತಾಡ್ತಾ ಇರ್ತಾರೆ. ಇನ್ಫಾರ್ಮೇಷನ್ ಬೇಕಲ್ಲ, ಇದು ಆಲ್ಮೋಸ್ಟ್ ಒಂದು 2-3 ಡೇಸ್ ತಗೊಳ್ಳುತ್ತೆ ಇದೆಲ್ಲ ಟೈಮ್, 3-4-5 ದಿವಸ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರ್ತದೆ. ಆವಾಗ ನಾವು ಅದ್ರ ಮಧ್ಯೆ ಇನ್ವೆಸ್ಟಿಗೇಷನ್ನ ನಾವು ಮಾಡೋಕ್ಕೋದಂಥ ಸಮಿತಿ ಆದರೆ ಅಂದರೆ ಅಬ್ರಪ್ಟ್ ಆಗ್ತದೆ. ಅಂದರೆ ನಾವು ಅವರು ಮಾತಾಡ್ಸೋದು ನಾವು ಮಾತಾಡ್ಸೋದು ಈ ಎಲ್ಲ ಗೊತ್ತಾಯ್ತು. ಪೂರ್ಣವಾಗಿ ನಮ್ಗೆ ಕೊಟ್ಬಿಟ್ರೆ ನಮಗಾಗಲ್ಲ ಅಂತೇಳಿ ನಾವು ಮಾಡಿಬಿಡ್ತೀವಿ ಯಾವುದೇ ಕೇಸ್ನ. ಅವಾಗೇನಾಗುತ್ತೆ, ಅವರು ನಮ್ಮಲ್ಲಿ ಅವರು ಮಾಡ್ತಾಯಿದ್ರು, ಅವ್ರಿಗೇನಾಗುತ್ತೆ ಒಂದು ಚೆಕ್ದ ಒಂದು ಇನ್ಫಾರ್ಮೇಷನ್ ಲೀಡ್ ಆಗುತ್ತೆ ಇದು ಡೆಬಿಟ್ ಕಾರ್ಡ್ ಸಂಬಂಧಪಟ್ಟಂಗೆ. ಅವ್ನ ಲೊಕೇಶನ್ ಐಡೆಂಟಿಫಿಕೇಷನ್ ಆಗ್ತದೆ. ದೆನ್ ಇಮಿಡಿಯೇಟಾಗಿ ಅವ್ರಿಗೆ ಇರ್ಬೋದೇನೋ ತಾಳು ಒಂದು ಚಾನ್ಸ್ ತೊಗೊಳ ಅಂತ ಹೋದಾಗ ಅಲ್ಲಿ ಹೋಗಿ ಲೋಕಲಲ್ಲಿ ಒಂದಷ್ಟು ಲಾಡ್ಜ್ಗಳೆಲ್ಲ ಹುಡ್ಕೋದ್ರೆ ಲಾಕ್ ಆಗ್ಬಿಡ್ತಾನೆ ಅವನು. ಹಾಗೆ ಅವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6:00 ಗಾಡಿ ಬುಕ್ ಮಾಡಿರ್ತಾನೆ ಅವನು ಇದಕ್ಕೆ ಹೋಗೋದಕ್ಕೆ, ಚೆನ್ನೈಗೆ ಹೋಗೋದಕ್ಕೆ. ಚೆನ್ನೈಯಿಂದ ಅವನು ಬೇರೆ ಕಾರ್ಯಕ್ರಮ ಮಾಡ್ಕೊಂಡಿದ್ದ ಬೇರೆ ಹೋಗೋದಕ್ಕೆ. ಅವನು ಅಲ್ಲಿಂದ ಹೋಗಿ ಬೇರೆ ಕಡೆ ಹೊಟ್ಟೋಗ್ಬಿಡೋಣ ಇಲ್ಲಿಂದ ಅಂತೇಳಿ ಅವತ್ತು 6 ಗಂಟೆಗೆ ಗಾಡಿ ಬರಬೇಕಾಗಿತ್ತು. ಸರಿ, ಇವರೆಲ್ಲ ಹೋಗ್ಬಿಟ್ಟು ಅವ್ನು ಹಿಡ್ಕೊಂಡು ಕರ್ಕೊಂಡು ಬರ್ತಾವ್ರಿ, ಇವ್ನು ಕೆಳಗಡೆ ಗಾಡಿ ಕಾಯ್ಕೊಂಡು ನಿಂತವನು ಅವನು ಟ್ರಾವೆಲ್ಸ್ ಅವನು. ಓಕೆ. ಅವನು ಅವ್ನು ಯಾರು ನೀನು ಏನು ಅಂತ ಹೇಳ್ದೆ, ಅವ್ನು ಸರ್ ಯಾರು ಏನು ಇದ್ದಾನೆ. ಅಷ್ಟೊತ್ತಿಗೆ ಅದೇ ಗಾಡೀಲಿ ಕೂರಿಸ್ಕೊಂಡು ಅವನು ಹಾಕ್ಕೊಂಡು ಕರ್ಕೊಂಡು ಬಂದುಬಿಡ್ತಾರೆ. ಆಯಿತು, ಸೇರಿಸ್ತಾರೆ, ಅವ್ನು ಕರ್ಕೊಬರ್ತಾರೆ, ಇಂಟ್ರಾಗೇಟ್ ಮಾಡ್ತಾರೆ. ಮಾಡಿದಾಗ ಬೆಂಗ್ಳೂರಿಗೆ ಕರ್ಕೊಂಬರ್ತಾರೆ, ಉಪ್ಪಾರ್ಪೇಟೆಯಲ್ಲಿ ಅರೆಸ್ಟ್ ಆಗ್ತಾನೆ ಅವನು. ನಾವು ಓದ್ವಿ, ಎಲ್ಲ ಮಾತಾಡಿಸ್ದೋ ಮಾತಾಡ್ಸಾದ್ಮೇಲೆ
ನಾವು ಆನ್ಸರ್ ಟು ಪಾಯಿಂಟ್ ಅಷ್ಟೇ. ಎಷ್ಟು ವರ್ಷ ಸರ್ ಅವನಿಗೆ ಅವಾಗ? ಅವನಿಗೊಂದು 25-26 ಇಯರ್ಸ್ ಹಾಂ ಅಷ್ಟೇ ಆಗಿದ್ದು. ತುಂಬ ಹ್ಯಾಂಡ್ಸಮ್, 5.1 ಇದ್ದಾನೆ, 6.1 ಅವನು, 6'1" ಇದ್ದಾನೆ. ಆಮೇಲೆ ಒಂಥರ ಆಕ್ಸ್ಫರ್ಡ್ ಇಂಗ್ಲೀಷು. ಅವನು ಏನೇ ಮಾತಾಡಿದ್ರೂ ನಾನು ಸರಿಯಾಗಿ ಮಾಡಿ, ನಾನು ಮಾಡಿರೋದು ಸರಿ ಎನ್ನುವಂಥ ಮನಸ್ಥಿತಿ ಇದೆ ಅವನಿಗೆ. ನಾವೆಲ್ಲ ಮಾತಾಡಿಸ್ತಾ ಇದ್ದಾಗ ಈ ಥರ ಎಲ್ಲ ಇಂಗ್ಲೆಂಡ್ ಅವ್ರದ್ದು ಕ್ರೈಮು ಇದೆಲ್ಲ ನಮಗೆಲ್ಲ ಗೊತ್ತಾಗಿತ್ತಲ್ಲ ಇದೆಲ್ಲ ನಮಗೆ ಏನೆಲ್ಲ ಈ ಥರ ಇವನು ಹೆಂಗೆ ಇವನು ಕತೆ ಅಂತ. ನಾವೇನು ಹೇಳ್ತೀವೋ ಅಷ್ಟು ಮಾತ್ರ ಮಾತಾಡ್ತೇವೆ, ನೀನೇನು ಮಾತಾಡಲ್ಲ. ಆಮೇಲೆ ಅವನಿಗೆ ಭಾಳ ಹಾರ್ಡಾಗೆ ನಾವು ಅವನನ್ನು ಇಂಟ್ರೋಗೇಷನ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದಾಗ ಅವನನ್ನು ಮಾಡೋಣ ಅನ್ನೋದಕ್ಕೆ ಅವ್ರ ಕಬ್ಜದಲ್ಲಿದ್ದಾನೆ, ಯಾಕೆಂದರೆ ಅವರೇ ಚಾರ್ಜ್ ಶೀಟ್ ಆಗ್ತಾಯಿದ್ರು. ಹೌದು. ಆಮೇಲೆ ನಾವು ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯನೋ ನಾವು ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ವಿ ಅವನಿಗೆ. ಆದರೆ ಅವನು ಎಲ್ಲೋ ನಮ್ಗೆ ಅನ್ನಿಸ್ತಾ ಇತ್ತು ಇವನು ಪಾರ್ಟಿ ಎಡವಟ್ಟಿದ್ದಾನೆ ಅಂತ. ಇವನು ಮನಸ್ಥಿತಿ ಸರಿ ಇಲ್ಲ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇತ್ತು. ಇವನು ಯಾರು ಎಡವಟ್ ಪಾರ್ಟಿ ಇದ್ದಾನೆ ಇವನು, ಇವ್ನು ಭಾಳ ಡೇಂಜರ್ ಇವನು, ಇವ್ನು ಕೆರಿಯರ್ ಡೇಂಜರ್ ಇದೆ, ಇವನು ಯಾರಿಗಾದರೂ ಡೇಂಜರ್, ಇವನು ಅಪಾಯಕಾರಿ ಮನುಷ್ಯನೇ ಇವನು, ಇವನೊಂಥರ ಅನ್ನುವಂಥದ್ದು ನಮಗೆಲ್ಲ ಮನವರಿಕೆ ಆಗಿತ್ತು. ಅದಾದಮೇಲೆ ಜೈಲಿಗೆ ಹೋಗ್ತಾನೆ, ಕಳಿಸ್ಕೊಡ್ತಾರೆ ಎಲ್ಲ ಹೋಗ್ತಾನೆ. ಹೋಗುವಂಥದ್ದು ಸಮಯದಲ್ಲಿ ಏನಾಗ್ತದೆ, ಎಲ್ಲ ಬಡ ಡಾನ್ಗಳು ಒಳಗಡೆ ಇರ್ತಾರೆ. ಇವನು ಅಂದರೆ ಜುಡಿಷಿಯಲ್ ಕಸ್ಟಡಿ ಅರೆಸ್ಟ್ ಮಾಡಿ ಒಳಗೆ ಹೋಗ್ತಾನೆ. ಒಳಗೋದಾಗ ತುಂಬ ಜನ ಒಳಗಿರ್ತಾರೆ ಎಲ್ಲ, ಅಂದರೆ ಅಷ್ಟೊತ್ತಿಗಾಗಲೇ ನಾವೆಲ್ಲ ಚೆನ್ನಾಗಿ ಭತ್ತ ಬಡ್ದಂಗೆ ಬಿಡಿದು ರೌಡಿಗಳನ್ನ ಒಳಗಾಕ್ಬಿಟ್ಟಿರ್ತೀವಿ. ಪಾರ್ಟ್ 2 ಇದು ಒಂಥರ, ಇವನ್ ಲೈಫ್ ಇನ್ ಪಾರ್ಟ್ 2 ಸರ್ ಇದು. ಹೌದು, ಅಂದರೆ ಪಾರ್ಟ್ 2 ಇದು ಅಂದರೆ ಅವನ ಐಡಿಯಲ್ ಅಕ್ಕಾಕೊಳ್ಳಿ. ಅವನು ಒಂದು ಅಕಸ್ಮಾತ್ ಏನಾದ್ರೂ ಇಂಗ್ಲೆಂಡಲ್ಲಿ ಸಿಗಾಕೊಂಡ್ರೆ ಅಲ್ಲಿ ಅವನಿಗೆ ವ್ಯತ್ಯಾಸ ಆಗ್ಬಿಡ್ತದೆ, ಅವನನ್ನು ಒಳಗಾಕ್ಬಿಡ್ತಾರೆ, ಅಲ್ಲಿ ಈಚೆ ಬರೋಕ್ಕಾಗೋದಿಲ್ಲ, ಜೀವನ ಪರ್ಯಂತ ಒಳಗಿರಬೇಕಾಗ್ತದೆ. ಇಲ್ಲಿ ಬಂದು ಎರಡನೇದು ಇವನು ಮಾಡ್ತಾನೆ, ಇಲ್ಲಿ ಜೈಲಿಗೆ ಸೇರ್ಕೋತಾನೆ ಇವನು, ಈ ಜೈಲೊಳಗಡೆ ಒಳಗಡೆಗೆ ಹೋಗ್ತಾನೆ ಜೈಲಿಗೆ. ಜೈಲಿಗೆ ಹೋದಾಗ ನಾವಾಗ ಎಲ್ಲ ಸಿ ಸಿ ಬಿಲ್ ಇದ್ವಲ್ಲ, ಸುಮಾರು ಹೆಚ್ಚು ಕಡಿಮೆ ಒಂದು 80% ಎಲ್ಲ ದೊಡ್ಡವ್ರನ್ನೆಲ್ಲ ಹಾಡ್ದು ಚೆನ್ನಾಗಿ ಹೊಡೆದು ಭತ್ತ ಹೊಡೆದಾಗ ಬಿಳಿಸ್ತೀವಲ್ಲ, ಕೆಚ್ತೀವಲ್ಲ, ಹಂಚಿ ಹಚ್ಚಿಬಿಟ್ಟು ಜೈಲಿಗೆ ತುಂಬಿಟ್ಟಿರ್ತೀವಿ. ಎದುರುಕೊಂಡೆ ಹೊಡೆದಾಕ್ಬಿಡ್ತಾರೆ, ನಮ್ಮ ಗುಂಡಾಕ್ಬಿಡ್ತಾರೆ ಅಂತಲೇ ಜೈಲಿಗೆ ಹೋಗಿ ಸೇರ್ಕೊಬಿಟ್ಟಿರ್ತಾರೆ ತುಂಬ ಕ್ರಿಮಿನಲ್ಗಳು. ಅವಾಗ ನಾನು ಶಿವರಾಮ್ ಸಾಹೇಬ್ ರೆಸಿಪಿ ಇರ್ತಾರೆ, ನಾನು ನಂಜುಂಡ ರೇವಣ್ಣ ರತ್ನಾಕರ್ ಶೆಟ್ಟಿ ಒಂದು ದೊಡ್ಡ ಟ್ರೂಪ್ ಇರ್ತೀವಿ OCW ಅಷ್ಟೊತ್ತಿಗಾಗಲೇ ಸುಮಾರು ಅಲ್ಲಾಡಿಸ್ಬಿಟ್ಟಿರ್ತೀವಿ. ಯಾನೇ ನಿಂತ್ಕೊಂಡು ಅಲ್ಲಾಡಿಸ್ತಿದೆ ನೋಡಿ, ಯಾವುದೋ ಒಂದು ಬ್ಯಾಲ್ದ ಕೈನ ಮರನ ಉದುರೋಯ್ತಾವಲ್ಲ ಹಂಗೆ ಉದುರಿಸ್ಬಿಟ್ಟಿದ್ದೊ, ಇಡೀ ಒಂದು ಕಾಯಿ ಬಿಟ್ಟಿರಲಿಲ್ಲ, ಆ ಥರದ್ದು ಜಡ್ಲಿ ಎಲ್ಲ ಒಳಗೆ ಬಿಸಾಕ್ಬಿಟ್ಟಿದ್ದೋ. ಈಚೆ ಸಿಕ್ಕರೆ ಸಾಕು ಬಿಡ್ತದೆ ನಮಗೆ ಗುಂಡೇಟು ಯಾವ ಕಡೆಯಿಂದ ಅನ್ನೋ ಮಟ್ಟಕ್ಕೆ ತಂದಿಟ್ಬಿಟ್ಟಿದ್ವಿ. ಆವಾಗ ಎಲ್ಲ ಬಡಾದವರು ಒಳಗಡೆ ಇದ್ಬಿಟ್ಟಿದ್ರು. ಆ ಕಡೆ ಇವನು ರವಿ ಪೂಜಾರಿ ಶಿಷ್ಯ ಶ್ಯಾಮು, ಆಮೇಲೆ ಅವನು ಕವಿರಾಜು, ಈ ಕಡೆ ಬಸಕ್ಕು ನಟೋರಿಯಸ್ ಬಸಕ್ಕು, ಅವನದೊಂದು ಹೇಳಿದ್ರೆ ಇವನು ದೊಡ್ಡ ಸ್ಟೋರಿ. ಅಶೋಕ ಹೋಟ್ಲ್ ಒಳಗಡೆ ಭಾಳ ಸೂಪರಾಗಿ ಒಂದು ಮರ್ಡರ್ ಮಾಡಿದ್ದ ಅವನು, ಅವನೊಂಥರ ಇವನಿದ್ದಂಗೆ ಚಾರ್ಲಸ್ ಶೋಭರಾಜ್ಗಿಂತ ಮೇಲಾದವನು ನಾನು ಹೇಳ್ತಾ ಇರೋನು ನಮ್ಮವನು. ಅವನ ಐಡಿಯಾದಲ್ಲಿ ಇನ್ನೂ ಒಂದು ಸ್ವಲ್ಪ ಬಿಡಿ ಮಗ ಬಸಕ್ಕು ಭಾಳ ಪವರ್ಫುಲ್ ಮ್ಯಾನು ಒಳಗವನಿಗೆ ಬಸಕ್ ಅಂತ ಪುನಾದವನು ಅವನು ಅವನು. ಆಮೇಲೆ ಡಿ ಡಿ ರವಿ ಕೌಳ, ಆಮೇಲೆ ಈ ಕಡೆ ಸೈಡು ಸುನಿಲ್ ಅನ್ ಟೀಮು, ಈ ಕಡೆ ತನ್ವೀರ್ ಅನ್ ಟೀಮು, ಏನು ಒಳಗಡೆ ಇಲ್ಲ. ಅಷ್ಟೊತ್ತಿಗಾಗಲೇ ಇವನು ಈಚೆ ಬಂದುಬಿಟ್ಟಿದ್ದ ಯಾರು ಮುತ್ತಪ್ರೈ. ನಾಲ್ಕು 4,000 ಎಂಡಿಂಗ್ ಡಿಸೆಂಬರ್ ಅಷ್ಟೊತ್ತಿಗೆ ನಾವು ಒಳಗೋಗೋ ಅಷ್ಟೊತ್ತಿಗೆ ಈಚೆ ಬಂದುಬಿಟ್ಟಿದ್ರು ಇವರು, ಮುತ್ತಪ್ರೈ ಈಚೆ ಬಂದುಬಿಟ್ಟಿದ್ದ. ಆಮೇಲೆ ಎಲ್ಲ ಫುಲ್ ಟೀಮು ಒಳಗಡೆ ಇತ್ತು ಅವರು. ಎಲ್ಲ ಒಳಗಡೆ ಇರುವಂಥ ಟೀಮುಗಳೆಲ್ಲ ಏನು ಅಂದರೆ ಬ್ರ್ಯಾಂಡೆಡ್ ಟೀಮು, ಹಾಂ, ಎಲ್ಲ ರಿಬೋಕು ನೈಕು ಫುಮಾ ಟೀಮು ಫುಲ್ಲು, ಯಾವುದು ಬ್ರ್ಯಾಂಡೆಡ್ ಇಲ್ಲದೆ ಒಂದು ಶೂ, ಒಂದು ಟೀ ಶರ್ಟು, ಒಂದು ಬಟ್ಟೆ ಹಾಕೊಳ್ಳಲ್ರು ಅವರು. ಯಾರೋ ಅಷ್ಟು ಜನ ಅಂದರೆ ನಾವು ಈ ಯಾರಿದಾರಲ್ಲ ಇವರೆಲ್ಲ ಒಂದು ಲೆವ್. ಹೌದು, ಜೈಲಿನಲ್ಲಿ ಯಾರೂ ಬ್ರ್ಯಾಂಡೆಡ್ ಅಲ್ಲದೆ ಇವರೆಲ್ಲ ಯಾರೂ ಹಾಕ್ಕೊಳ್ಳಲ್ರು, ಎಲ್ಲ ಬ್ರ್ಯಾಂಡೆಡೇ ಹಾಕ್ಕೊಳ್ಳೋದು ಅವ್ರ ಬಟ್ಟೆಗಳನ್ನ, ಶೂಗಳು, ಅವ್ರ ಟೀ ಶರ್ಟ್ಗಳು ಎಲ್ಲ ಪ್ರತಿಯೊಂದೂ. ಆ ಥರ ಸಿಸ್ಟಮಾಗಿ ಅವ್ರು ಇರ್ತಾ ಒಳಗಡೆ ಎಲ್ಲ ಅದೇ ಥರ ಬ್ರ್ಯಾಂಡೆಡ್ ರೌಡಿಗಳಿದ್ರು. ಆಮೇಲೆ ಇವನೋದ, ಏನು ನೋಡಾದ್ಮೇಲೆ ಎಲ್ಲ ನೋಡ್ದ, ಎಲ್ಲ ಎಲ್ಲೋದ್ರೂ ಇವ್ರು ಹೋಗ್ಬೇಕಾದಾಗ ಒಳ್ಳೆ ಸ್ಟೋರಿಗಳು ಮಾಡಿದರು ಇದರಲ್ಲಿ, ಕ್ರೈಮ್ ಸ್ಟೋರಿ. ಈ ಕಡೆ ಕಾಕತ್ಕರು, ಈ ಕಡೆ ರವಿ ಬೆಳಗೆರೆ ಏನು ಚಿಂದಿ ಎಬ್ಬರಿಸ್ಬಿಟ್ಟಿದ್ರು, ಇವ್ನು ಹಿಂಗೆ, ಇವ್ನು ಈ ಥರ, ಇವ್ನು ಯಾವ ಚಾರ್ಲಸ್ ಶೋಭರಾಜ್ ಇವ್ನು ಕಾಲು ಕೆಳಗೆ ನುಗ್ಗಬೇಕು ಈ ಥರ ಮಾಡಿಬಿಟ್ಬಿಟ್ಟಿದ್ರು. ಅವ್ರು ಹಿಂಗೆ ಕಾಯ್ಕೊಂಡಿದ್ರು, ಯಾರು ಇವನು ಪಂಟ್ರಿ ಇವನು ಅಂತ ಅಂದ್ಬಿಟ್ಟು ಅಂತ ನಾಗೇಂದ್ರ ರೆಡ್ಡಿಗೆ. ಹಾಂ, ಏನು ನಮ್ಮನ್ನು ಮೀರಿಸ್ದವನ ಇವನು, ನಾವೇ 35 ಮಾಡ್ರು ಮಾಡಿದ್ದೀವಿ, ನಮಗೆ ಹಿಂಗೆ ತೋರಿಸ್ಲಿಲ್ವಲ್ಲ ಟಿ ವಿನಲ್ಲಿ, ಏನು ಇಷ್ಟೊಂದು ಹಾಕೋರಲ್ಲ ಇವ್ನು. ಆ ಥರ ಈ ಥರ ಒಂದು ಒಳಗಡೆ ಹೋದ ತಕ್ಷಣನೇ ಇವನಿಗೊಂಥರ ಭಯಂಕರ ಎಂಟ್ರಿ ಜೈಲಿಗೆ.
ಒಂಥರ ರಾಜ ಕಿಂಗ್ಡಮ್ ಎತ್ಕೊಂಡು ಬಂದಾಗ ಸ್ವಾಗತ ಮಾಡ್ತಾರಲ್ಲ ಆ ಥರ ಜೈಲಲ್ಲಿ ಇವನಿಗೊಂದು ಎಂಟ್ರಿ. ಒಳಗೆ ಹೋಗ್ತಾನೆ, ಎಲ್ಲ ಆಗ್ತದೆ, ಎಲ್ಲ ಮಾತಾಡಿ, ಏನೂ ಮಾತಾಡಲ್ಲ ಯಾರ ಜೊತೆನೂ, ಮಿಂಗಲಾಗಲ್ಲ, ಅವ್ನು ಪಾಡ್ಗ ಅವ್ನಿದ್ದು ಕೊಡ್ತಾನೆ. ಆಮೇಲೆ ಎಲ್ಲ ಹಿಂಗೆ ನೋಡ್ತಾರೆ. ಆಮೇಲೆ ಅವನ್ನ ಏನಾದರೂ ಮಾಡಿ ಇವ್ನು ಫ್ರೆಂಡ್ ಮಾಡ್ಕೊಳ್ಳೋಕೆ ಸುಮಾರು ಪ್ರಯತ್ನ ಪಟ್ಟವ್ರೆ, ಆದರೂ ಇವನೊಂದು ಸ್ವಲ್ಪ ಒಳಗಡೆ ಹೋದಾಗ ಒಂಥರ ಈ ಟೈ ಪಾರ್ಟಿ ಗೊತ್ತಲ್ಲ ನಿಮಗೆ, ಟೈ ಕಟ್ಕೊಳ್ಳಿರೋ ಜೈಲಲ್ಲೂ ಟೈ ಕಟ್ಕೊಂಡು ನಿಂತಂತೆ ಒಂದು ಎರಡು ಮೂರು ಸಾರಿ ಈ ಥರ ಅವನು. ಆಮೇಲೆ ಇವನು ಯಾವನು ಟೈ ರೌಡಿ, ಇವನು ಇಲ್ಲಿಂದ ಬಂದವನು ಅಂತ. ಇವರೆಲ್ಲ ಜೈಲಲ್ಲಿ ತಮಾಷೆ ಅವ್ನು ಕಂಡ್ರೆ, ಇವನ್ನ ಏನು ಹಿಂಗೆಲ್ಲ ಮಾತಾಡ್ತಾರಲ್ಲ, ಇವ್ನು ಏನು ಇಷ್ಟೊಂದು ದೊಡ್ಡವನು, ಅವನು ಗಣಂದಾರ್ಯ ನನ್ನ ಮಗ ಅವನು ಅಂದ್ಬಿಟ್ಟು ಅಂತ. ಆಯಿತು, ಒಳಗಡೆ ಹೋದ ತಕ್ಷಣ ಇವನಿಗೆಲ್ಲೂ ಆಗಲ್ಲ, ಒಂದು ಬ್ಯಾರಕ್ಕಾಗಿ ಹಾಕ್ತಾರೆ ಇವನ್ನ. ಆ ಬ್ಯಾರಕ್ಕಲ್ಲಿದ್ದವನು ಒಬ್ಬ ಸಲೀಮ್ ಅಂತಿರ್ತಾನೆ, ಕಲೀಲ್ ಅಂತ ಸಾರಿ, ಅವನು ಹತ್ರ ಇವನಿಗೊಂದು ಸ್ವಲ್ಪ ಹತ್ರ ಆಗ್ತಾನೆ ಕಲೀಲ್. ಕಲೀಲು ಇಬ್ಬರು ಫ್ರೆಂಡ್ ಆಗ್ತಾರೆ, ಅದ್ರ ಜೊತೆ ಇನ್ನೊಬ್ಬ ಶಬೀರ್ ಅಂತಿರ್ತಾನೆ. ಕಲೀಲು ತುಂಬ ಹತ್ರ ಆಗ್ತಾನೆ, ಮಾತಾಡ್ತಾನೆ, ಇವನು ಯಾಕೋ ಮಾತಾಡ್ಸ್ಕೋಬೇಕು, ಇವ್ನ ಜೊತೆಲಿರಬೇಕು ಅಂತ ಅವರಿಬ್ಬರೇ ಒಂದು ಟೊಂಟಿನೇ ಇರ್ತಾರೆ. ಆಮೇಲೆ ಇವನ್ನೆಲ್ಲ ತಿಳ್ಕೊಂಡಿರ್ತಾನೆ ಕಲೀಲು ಇವನ ಬಗ್ಗೆ ಎಲ್ಲ, ಇವನ್ನೆಲ್ಲ ಹಿಂಗೆ ಮಾಡ್ಬಿಟ್ಟು ಬಂದಿದ್ದಾನೆ, ಇವ್ನು ಸಖತ್ ಓದಿದ್ದಾನಂತೆ, ಭಾಳ ಬಡ ಆದ್ಮಿ ಹಾಗೆ ಹೀಗೆ ಅಂತೆಲ್ಲ ಎಲ್ಲ ಹೇಳ್ತಾರಲ್ಲ. ಒಂದು ಇವನ್ ತಲೆಯಲ್ಲಿ ಏನ್ಬಿಡ್ತದೆ, ಬಡ ಆದ್ಮಿ ಅಂದ್ರೆ ಸಖತ್ ದುಡ್ಡೈತೆ ಅನ್ಕೊಬಿಡ್ತಾನೆ ಅವ್ನು ಕಲೀಲ. ಅವನು ಅವನು ಕಲೀಲ್ ಅಂದರೆ ಅವನು ಹೆಂಗೆ ಬಂದಿರ್ತಾನೆ ಅಂದರೆ ನೋಡಿ, ವಿಚಿತ್ರ ಲೈಫು. ಆ ಮನುಷ್ಯ ಅವನ ತಂಗಿ ಇವನು ಈ ವೋಡಾಫೋನ್ದು ಸಣ್ಣ ಸಣ್ಣ ಸಿಮ್ ಕಾರ್ಡ್ಗಳು ಮಾರ್ತಾ ಇರ್ತಾನೆ ರಸ್ತೆಯಲ್ಲಿ. ಕಲೀಲ್ ರಸ್ತೆಯಲ್ಲಿ ಚೆಪ್ ಇವೆಲ್ಲ ಅಂಬ್ರೆಲ್ಲ ಹಾಕ್ಕೊಂಡು ಮಾಡ್ಕೊಂಡು ಮಾಡ್ತಾ ಇರ್ತಾನೆ. ಕಲೀಲ್ಗೊಂದು ತಂಗಿ ಇರ್ತಾಳೆ, ಅವ್ ಭಾಳ ಬುದ್ಧಿವಂತ ಫ್ಯಾಮಿಲಿ. ಅವನು ಕಲೀಲು ಅಷ್ಟೇ, ಅವ್ರ ತಂಗಿನೂ ಅಷ್ಟೇ, ಅವ್ರ ಅಪ್ಪ ಇರಲ್ಲ, ಸತ್ತೋಗ್ಬಿಟ್ಟಿರ್ತಾನೆ ಕಲೀಲ್. ಈ ಹುಡುಗಿ ಕಾಲೇಜ್ಗೆ ಹೋದ್ರೂ ಸಾಕು, ಇವನು ಪಿಕ್ ಪ್ಯಾಕಡ್ರ ಗ್ಯಾಂಗ್ ಅವ್ನು ಅಲ್ಲಿ ಒಂದು ಗ್ಯಾಂಗ್ ಇವ್ನು ಹುಡುಗಿ ಬಲೇ ಕಾಟ ಕೊಡ್ತಾರೆ, ಕಾಲೇಜ್ಗೆ ಹೋಗ್ಬಿಡಲ್ರು. ಆ ಹುಡುಗಿ ಏನು ಅಂತ ಕಂಪ್ಲೇಂಟ್ ಹೇಳ್ತಿದೆ, ಎಷ್ಟು ಅಂತ ಹೇಳ್ತಿದೆ, ಪಾಪ ಅವ್ನು ಕೆಲಸ ಬಿಟ್ಟು ಬಿಟ್ಟು ಹೋಗಬೇಕು, ಇವನಿಗೆ ಬೆದರಿಸ್ತಾರೆ, ಕೊಂದಾಕ್ಬಿಡ್ತೀವಿ ಅಂತ ಹೇಳ್ತಾರೆ, ಭಯ ಹುಟ್ಟಿಸ್ತಾರೆ ಇವನು ಕಲೀಲಿಗೆ. ಮಕ್ಳಿಗೆ ಏನು ಮಾಡು, ಗಲಾಟೆನೂ ಆಗ್ಬಿಡ್ತದೆ, ಅವ್ರವ್ರ ಹೊಡೆದಾಟನೂ ಆಗ್ಬಿಡ್ತದೆ. ಹಾಗಾದ್ಮೇಲೆ ಏನು ಮಾಡೋದಲ್ಲ, ನನ್ನ ಮಕ್ಳಿಗೆ ಯಾರಿಗಾದ್ರೂ ರಿಪೇರಿ ಮಾಡಿಬಿಡ್ಬೇಕಲ್ಲ ಅನ್ನೋ ಮನಸ್ಥಿತಿ ಕಲೀಲಿಗೆ ಬಂದುಬಿಡುತ್ತೆ. ಬಟ್ ಆ ಶಕ್ತಿ ಇರಲ್ತಿ ಅವನಿಗೆ ಅವ್ರನ್ನ ಎದುರಿಸುವಷ್ಟು, ಯಾಕೆಂದರೆ ಇವರು ಪಂಟ್ರು ಪಿಕ್ ಪಾಕೆಟ್ರುಗಳು ನನ್ನ ಮಕ್ಳು. ಇವರೆಲ್ಲ ಗಾಂಜಾ, ಸಾಯಂಕಾಲ ಆದಮೇಲೆ ರಾತ್ರಿ ಆದಮೇಲೆ ಗಾಂಜಾ ಫುಲ್ಲು, ಗಿಡದಲ್ಲಿ ಅಲ್ಲಿ ಇಲ್ಲಿ ಹೋಗಿ ರೈಲ್ವೆ ಪಟ್ಟಿ ಪಕ್ಕದಲ್ಲಿ ಸೇರ್ಕೊಂಡು ಗಾಂಜಾ ಹೊಡಿತಾರೆ. ಏನು ಮಾಡೋದಲ್ಲ ಇದು ಅಂತೇಳಿ ಯಾರ್ಯಾರಿಗೂ ಹೇಳ್ಕೊತಾನೆ, ಏನೊಂದು ಉಪಯೋಗಕ್ಕಾಗಲ್ಲ. ಅವನೇನು ಮಾಡ್ತಾನೆ, ಇವನ್ನೆಲ್ಲ ಹೇಗಾಯಿತು ಏನು ಅಂತೇಳಿ ಅಂತೇಳಿ ಅವನ್ನೆಲ್ಲ ಅವನ್ನೆಲ್ಲ ಹೇಳ್ಕೊತಾ ಇದ್ದಾಗ ಇವನು ಕಲೀಲ್ದು ಹೇಳ್ತಾನೆ, ಹಿಂಗೇನಂದು ಈ ಥರ ಯಾಕೆ ಬಂದೆ ನೀನು ಅಂದಾಗ, ಅಷ್ಟೊತ್ತಿಗೇನಾಗುತ್ತೆ ಇವನಿಗೆ ಅವ್ರ ತಾಯಿ ಅವ್ರ ಮಗಳು ಅವ್ರ ಅಕ್ಕ ಬಿರಿಯಾನಿ ತರುವುದು ಭಾನುವಾರ, ಅದು ಇದು ಯಾರಿಗೆ ಕಲೀಲ್ಗೆ ತರುವುದು, ಊಟ ಕೊಡೋದು, ಇದೆಲ್ಲ ಮಾಡು, ಅವಾಗ ಅವರು ಊರು ಹಂಚ್ಕೊಂಡು ತಿನ್ನೋದು, ಇದೆಲ್ಲ ವಿಶ್ವಾಸ ಬೆಳೆದ್ಬಿಡ್ತದೆ ಅವ್ರು. ಓಕೆ ಓಕೆ ಓಕೆ. ಕಲೀಲ್ ಏನು ಅಂದ್ರೆ ಸಿಮ್ ಕಲೀಲ್ ಅಂತ, ಅವನು ಸಿಮ್ ಮಾಡ್ತಿದ್ನಲ್ಲ ಸಿಮ್ ಕಲೀಲ್ ಅಂತ ಕರಿತಿದ್ರು ಅವನಿಗೆ. ಅಲ್ಲಿ ಏನಾಯ್ತು ಸರ್, ಅಲ್ಲಿ ಅವ್ರ ತಂಗಿಗೆ ಆಮೇಲೆ ಏನಾಯ್ತು, ಹಿಂಗೆ ಗಲಾಟೆ ಆಗಿ ನಡೀತಾನೆ ಇರ್ತದೆ. ಇವನು ದಿವಸ ಏನು ಮಾಡ್ತಾನೆ, ಸಾಯಂಕಾಲ ವ್ಯಾಪಾರ ಮಾಡಿಕೊಂಡು ಎಲ್ಲ ಇದನ್ನ ಈ ಕೊಡೆಗಿಡ ಎಲ್ಲ ಇರ್ತದೆ ನೋಡಿ, ಛತ್ರಿ ಗಿತ್ರಿ ಎಲ್ಲ ಇರ್ತದಲ್ಲ, ಸೈಕಲ್ಗೆ ತಗೊಳಾಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಹೋದಾಗ ಜನ ನಿಂತಿರ್ತಾರೆ ಅವ್ರೊಂದು ಕಡೆ, ಒಂದು ರೈಲ್ವೆ ಪಟ್ಟಿ ಇರ್ತದೆ, ಆ ಪಟ್ಟಿ ಹತ್ರ ಎಲ್ಲ ನಿಂತ್ಕೊಂಡಿರ್ತಾರೆ ಜನ. ಬಂದು ಏನು ಇವ್ನು ನಿಂತ್ಕೋತಾನೆ ಏನವನು ಅಂತ, ಸೈಕಲ್ ಇವ್ನು ಸೈಕಲ್ಗೆ ತಗೊಳಾಕೊಂಡಿರ್ತಾನಲ್ಲ, ಆ ಕಡೆ ಸೈಡ್ ಒಂದು ಮನೆ, ಆ ನಾಗವಾರ ಕಡೆ ಸೈಡ್ ಬರುತ್ತೆ ಮನೆ, ನಿಂತ್ಕೊಂಡು ಏನಿದು ಓಡ್ ಬಂದು ಏನು ಮಾಡ್ತಾನೆ, ಇವ್ನು ಛತ್ರಿ ಹತ್ರ ಎತ್ಕೊಂಡು ಒಳಗೆ ಕೂಡ ಹೋಗ್ಬಿಡ್ತಾನೆ. ಸಾರಿ ಸಾರಿ, ಇವ್ನು ಛತ್ರಿ ತೀಗ ಹಾಕ್ಕೊಂಡಿರ್ತಾನೆ ನೋಡಿ, ಈ ಮೇಲ್ಗಡೆ ಬಿಸಿಲಿಗೆ ಇದಕ್ಕೆ ಛತ್ರಿ, ದೊಡ್ಡ ಛತ್ರಿ ಕೊಟ್ಟಿರ್ತಾರಲ್ಲ ಈ ಸಿಮ್ ಮಾರಕ್ಕೆಲ್ಲ, ಹಾಕ್ಕೊಂಡು ಎತ್ಕೊಂಡು ಓಡೋಗ್ಬಿಡ್ತಾನೆ ಒಳಗಡೆ. ಯಾರೋ ಒಂದು ನಿಂತ್ಕೊಂಡಿದ್ದವನು ಏನು ಮಾಡ್ತಾನೆ, ಹೇಳ್ಕೊಂಡು ಹೋಗ್ಬಿಡ್ತಾನೆ ಇವನ್ ಛತ್ರಿನ, ಹೇಳ್ಕೊಂಡು ಹೇಳ್ಕೊಂಡು ಹೋಗ್ಬಿಡ್ತಾನೆ. ಎಲ್ಲಿಗೆ ಹೋಗ್ಬಿಡ್ತಾನೆ? ಅವ ರೈಲ್ವೆ ಪಟ್ಟಿ ಒಳಗೆ ಹೋಗ್ಬಿಡ್ತಾನೆ, ಗಿಡದ ಒಳಗಡೆ ನುಗ್ಗೂಡೋಗ್ಬಿಡ್ತಾನೆ. ಓಕೆ, ಯಾಕೆ ಹಿಂಗೆ ಓಡೋಗ್ಬಿಟ್ಟ ಅವನು, ಲೋಫರ್ ಇವನು, ಹಿಂಗೋದ್ನಲ್ಲ ಅವನು ಅಂತ ಹೇಳ್ಬಿಟ್ಟಿದ್ದೆ. ಇವನು ಸೈಕಲ್ ಇಸ್ಬಿಟ್ಟು ಒಳಗಡೆ ಓಡೋಗ್ತಾನೆ. ಅಲ್ಲಿ ಅಲ್ಲಿ ಹೋದ್ರೆ ನಮ್ಮ ಮಕ್ಳು ಹಾಕೊಂಡು ಏನು ಒಬ್ಬನಿಗೆ ಹಾಕೊಂಡು ಹೊಡಿತಾವ್ರೆ, ಚಚ್ತಾ ಇದ್ದಾರೆ. ಆಮೇಲೆ ಏನೇನು ಮಗ ಏನು ಮಾಡ್ಬಿಡ್ತಾನೆ, ಚುಚ್ಚಿಬಿಡ್ತಾನೆ ಅವನಿಗೆ ಇವನ್ ಛತ್ರಿಯಿಂದ ಈಚೆ ಒಳಗಡೆ ಹಿಂಗೆ ಹಾಕ್ಬಿಟ್ಟು. ಏ ನಮ್ಮ ಇವ್ ನಂದು ಇವ್ ಯಾರು ಲೋಫ. ಆಮೇಲೆ ಅವನಿಗೇನು ಯಾರವರು ಏನು ಅನ್ನುವಂಥದ್ದು ನೋಡೋಕೆ ಬರಲಿ, ಅವ್ನು ಛತ್ರಿ ಬೇಕಾಗಿತ್ತು, ಎತ್ಕೊಂಡು ಈಚೆ ಬರ್ತಾನೆ, ನೋಡಿದ್ರೆ ಚುಚ್ಚಿಬಿಟ್ಟಿರ್ತಾನೆ ಇಲ್ಲಿ. ಆಮೇಲೆ ಜನ ಎಲ್ಲ ನಿಂತ್ಕೊಂಡಿರ್ತಾರೆ, ಎಲ್ಲ ನೋಡ್ತಾ ಇರ್ತಾರೆ, ಎಲ್ಲ ರಕ್ತ ಬೀಳ್ತಾನೆ ಇರ್ತದದು. ಬರ್ತಾನೆ ಸೈಕಲ್ ನೋಡ್ತಾನೆ, ಮುಂದೆ ಲೋಫ ನನ್ನ ಮಕ್ಕಳುಗಳು ಯಾರೋ ಕಳು, ಅವರು ಪಿಕ್ ಪಾಕೆಟ್ ಗ್ಯಾಂಗ್ಗಳು. ಈ ಪಿಕ್ ಪಾಕೆಟ್ಗಳಿಗೆ ಯಾರು ಈ ಗಾಂಜಾ ಹೊಡ್ಕೊಂಡು ಒಳಗಡೆ ದುಡ್ಡು ಹಂಚ್ಕೊಬಂದ್ರಲ್ಲ, ಅದನ್ನು ಹಂಚ್ಕೋಬೇಕಾದಂಥ ಟೈಮಲ್ಲಿ ಗಲಾಟೆ ಮಾಡ್ಕೊಬಿಟ್ರು. ಗಲಾಟೆ ಮಾಡ್ಕೊಂಡ ತಕ್ಷಣವೇ ಈ ಕೆಲಸ ಆಗ್ಬಿಡ್ತು. ಇವ್ನು ಈಚೆ ಬಂದ,
ಬಂದು ಜನ ಎಲ್ಲ ನೋಡಿದ್ರೆ ಟೀ ಶಾಪ್ ಅವನಿದ್ದ ಅಲ್ಲ ಬನ್ವರ್ ಅಂತೇಳಿ ಅಂತ ಎಲ್ಲನಾಯಿತು ಆಯಿತು ಅವನ ಮರ್ಡರ್ ಆಗೋಗ್ಬಿಡ್ತು. ಆ ಹುಡುಗಿಗೆ ಕಟ ಕೊಡ್ತಿದ್ದನಲ್ಲ ಲವ್ ಮಾಡು ಅಂದ್ಬಿಟ್ಟು ಅಂತ ಬೆನ್ನಿಗೆ ಬೀಳ್ತಿದ್ನಲ್ಲ ಅಬ್ಬ ಅವನು ಪಿಕ್ ಪಾಕೆಟ್ ಗ್ಯಾಂಗ್ನವನು ಅವನಿಗೆ ಫೋನ್ ಹೊಡಿತಾರೆ ಇವರು ಏನ ಹಿಂಗೆ ಆಗೋಗ್ಬಿಡ್ತು ಈ ಥರ ಆಯಿತು ಈ ಥರ ನಾವು ಕಿತ್ತಾಡ್ಕೊಬಿಟ್ವಿ ಏನು ಮಾಡೋದು ಚುಚ್ಚಿಬಿಟ್ಟು ಸತ್ತೋಗ್ಬಿಟ್ಟು ಅವನೀಗ ಅಲ್ಲಿ ಮರ್ಡ್ರೇ ಆಯ್ತಲ್ಲ ಮರ್ಡ್ರ್ ಆಗ್ಬಿಟ್ಟ ಅಲ್ಲಿ ಅವನು ಆಗೋಗ್ಬಿಟ್ಟಿದ್ದೆ ಏನು ಮಾಡೋದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಅದರಲ್ಲೊಬ್ಬ ಹೇಳ್ದ ಹಿಂಗೆ ಒಂದು ಕಲೀಲು ಕಲೀಲ್ಗೆ ಹೋಗಿ ಕಿತ್ಕೊಂಡ್ಬಿಟ್ಟ ಛತ್ರಿನ ಅವನು ಅಂತೇಳಿ ಕಲೀಲ್ ಛತ್ರಿ ಕಿತ್ಕೊಂಡೊಟ್ಟಾಗ ಅವನೇ ಅಂತ ಹೇಳ್ಬಿಟ್ಟು ಹೇಳ್ದ. ಹೌದಾ ಯಾರು ಅದರಲ್ಲಿ ಚುಚ್ಚಿಬಿಟ್ಟಿದ್ದು? ಹೌದು ಒಂದು ಕೆಲಸ ಮಾಡಿ ಛತ್ರಿ ಕಲೀಲೆ ಚುಚ್ಚಿಬಿಟ ಅಂತ ಹೇಳ್ಬಿಡಿ. ಇವರೆಲ್ಲ ಏನು ಮಾಡ್ಬಿಟ್ರು ಭಾಳ ಚೆನ್ನಾಗಿ ಕಲೀಲೆ ಕಲೀಲು ಒಳಗಡೆಯಿಂದ ಅವ್ರಿಗೆ ಇವ್ರಿಗೆಲ್ಲ ಆಗ್ತಿರ್ಲಿಲ್ಲ ಹುಡುಗಿರನ್ನೆಲ್ಲ ಚುಡಾಯಿಸ್ ಮಗ ತಂಗಿ ಚುಡಾಯಿಸ್ತಿದ್ದ ಅದು ಇದೆಲ್ಲ ಕತೆ ಹೇಳ್ಕೊಟ್ಬಿಟ್ಟು ಆ ನನ್ನ ಮಗ ಹೇಳ್ಕೊಟ್ಟಂಗೆ ಇವರೆಲ್ಲ ಹೇಳ್ಬಿಡ್ತಾರೆ ಫುಲ್ಲು. ಆ ಕೇಸಲ್ಲಿ ಅರೆಸ್ಟ್ ಆಗ್ಬಿಟ್ಟು ಹೋಗ್ಬಿಡ್ತಾರೆ ಒಳಗಡೆ. ಅವ್ರು ಬಂದವರೆಲ್ಲ ಕಲೀಲು ಅಂದ್ಬಿಟ್ರು ಇವನೇ ಅಂದ್ಬಿಟ್ರು. ಆ ಟೀ ಸ್ಟೈಲ್ ಅವ್ನು ಇವನೇ ಸಾರ್ ಹೋಗ್ಬಿಟ್ಟು ನನ್ನ ಮಗ ಚುಚ್ಚಿಬಿಟ್ಟು ಬಂದ್ಬಿಟ್ಟ ಸಾರ್ ಅಂತಾನೆ. ಅವನು ಆಗಿದ್ದು ಹಂಗೆ ನೋಡಿದ್ದು ಹಂಗೆ ಪರಿಸ್ಥಿತಿನೂ ಹಂಗೇನೆ ಹಂಗೆ ಬಂದು ಜೈಲಿಗೆ ಸೇರ್ಕೊಬಿಟ್ಟ ಅವನು. ಇವನು ಇಬ್ರು ಕ್ರೈಮ್ ನೋಡಿ ಎಷ್ಟು ಸಿಮಿಲರ್ ಇದೆ ತಂಗಿ ಸಲುವಾಗಿ ಆಗಿರೋದು ಇಬ್ರಿಗೂ ತಂಗಿ ಅವನು ನೋಡಿದ್ರೆ ಅಲ್ಲಿ ತಂಗಿ ಇವ್ನು ನೋಡಿದ್ರೆ ಇವ್ನು ತಂಗಿ ಇವ್ನು ಮಾಡಿಲ್ಲ ಅವ್ನು ಮಾಡಿದ್ದಾನೆ ಅಲ್ಲಿ ಮಾಡಿದ್ದಾನೆ. ಇದು ಇನ್ಸಿಡೆಂಟ್ ಏನೋ ಆಗೋಕೋ ಏನೋ ಸಿಗಾಕೊಬಿಡ್ತಿಲ್ಲ ಸ್ಟ್ರೇಂಜ್ ಕೋಇನ್ಸಿಡೆನ್ಸ್. ಆಮೇಲೆ ಏನಾಯ್ತು ತಲೆ ಕೆಟ್ಟೋಗ್ಬಿಡ್ತು ಇವ್ರಿಗೆ ಆಯಿತು ಜೈಲಿಗೆ ಹೋಗಿ ಏನು ಮಾಡೋದಲ್ಲ ಹೋಗ್ಬಿಟ್ಟ ಜೈಲಿಗೆ ಎಷ್ಟು ಹೇಳಿದ್ರಿ ಸರ್ಕಮ್ಸ್ಟೆನ್ಸಸ್ಸು ಎವಿಡೆನ್ಸ್ ಹಂಗೆ ಇದೆ ನೀವು ಯಾವ ಪೊಲೀಸ್ ಆಫೀಸರು ಮಾಡೋದೇ ಅದ ಹೇಳ್ತಾ ಇದ್ದಾರೆ.